Tazen na tagad ka tayide, tayide ta, zayko, zayko, tazen, tazen, takazen, tazen. Tazen na tagad ka tayide, tayide ta, zayko, yadun ta pettu gada re. Ah, bhaavane galu, adukiruwa, veetu galu hege turusten. Hindu kulaja, lali saiya, initya ke chinte. ಅದು ಸಣ್ಣ ಪಾತ್ರ ಅಂತ ಇಟ್ಕೊಳ್ಳಿ, ಆದ್ರೆ ಆದ್ರೆ ಹೇಳುವ ಆ ಗಂಭೀರ್ಯಾಗೆ ಬಂದು ದಾನ ನೋಡಿ ಕೊಂಬೆ ಬಣಗೊರ್ ಪರೋಳ್ ಮುಂತೆ ಬಂದು ದಾನ ನೋಡಿ ಕೊಂಬೆ. ಏನ್ರಿ ಮಲಗದ ಪಾತ್ರ ಇದ್ರೆ ಹಾರ್ಬೇಕವ. ವಾರಣ ವಾರಣ ವದನ ಈಗ ಹೇಳುವ ಕ್ರಮ ಆದಿತಾಳದಲ್ಲಿ ಮೂರು. ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರ ವದನ ನಮಸ್ಕಾರ ಕವಾಳೆ ಗಣಪತಿ ಭಾಗವತರೇ. ಇವತ್ತು ನಾವು ರಾಮಲಿಂಗೇಶ್ವರ ದೇವಸ್ಥಾನ ಬಿಲ್ಲಿಗದ್ದೆ ಚಂದುಗುಳಿ ಗ್ರಾಮ ಅಲ್ಲಿ ಸೇರಿದ್ದೇವೆ. ನಿಮ್ಮ ಕಿರು ಪರಿಚಯ, ಆದರೆ ವಿಶೇಷವಾಗಿ ಯಕ್ಷಗಾನದ ಕೆಲವು ಹಳೆಯ ಪೆಟ್ಟುಗಳು ವಿಶೇಷಗಳನ್ನ ಒಂದು ಸಂಗ್ರಹ ಮಾಡಿ ಜನರಿಗೆ ಒಂದು ದಾಖಲೆಯಾಗಿ ಇಡಬೇಕು ಅನ್ನುವ ಆಸೆಯಿಂದ. ಮೊದಲಿಗೆ ನೀವು ಯಾರಿಂದ ಕಲಿತದ್ದು ಅನ್ನೋದನ್ನು ಸಣ್ಣದಾಗಿ ತಿಳ್ಕೊಂಡು ಆಮೇಲೆ ಮುಂದುವರಿಯೋಣ. ಮೊದಲು ನಮ್ಮ ತಂದೆಯವರು ನಮ್ಮ ಮನೆ ಜನಸಾಮಾನ್ಯ 150 ವರ್ಷಗಳ ಹಿಂದಿನಿಂದ ಬಂದ, ನಮ್ಮ ಅಜ್ಜನಿಂದ ಅಪ್ಪಯ್ಯನಿಂದ ಬಂದದ್ದು. ಅವಾಗ ನನಗೆ ಮೊದಲೇ ಬಾರ್ಸ್ಲಿಗೆ ಬರ್ತಿದ್ದವು, ನಮ್ಮ ಅಪ್ಪಯ್ಯ ಸ್ವಲ್ಪ ಅದನ್ನು ತೋರಿಸ್ಕೊಡ್ತಿದ್ರು. ಆದರೆ ಇದ ಮಿತ್ತಮ್ಮಂತ ಅವರಿಗೆ ಅಷ್ಟು ಮೊದಲೇ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆಮೇಲೆ ನಾವು ಶಂಕರ ಭಾಗವತರು ನಮ್ಮನ್ನು ನಾನು ಅವರು ಕೋಟಾ ಕಲಾ ಕೇಂದ್ರಕ್ಕೆ ಯಕ್ಷಗಾನ ಕೇಂದ್ರಕ್ಕೆ ಹೋದಾಗ ಅಲ್ಲಿ ತಿಮ್ಮಪ್ಪ ನಾಯಕರು ಮತ್ತು ಉಪ್ಪೂರರು ಮತ್ತು ತಿಮ್ಮಪ್ಪ ನಾಯಕರು ಶಾಲೆ ನಡೀತಾ ಇತ್ತು. ಆವಾಗ ನಮಗೆ ಇದು ಹೀಗೀಗೆ ಇದು ಹೀಗೆ ಅಂತ ನಮಗೆ ಸಿಕ್ಕಿತು. ಆಮೇಲೆ ಗುಡಿಗಾರರಲ್ಲೂ ನಾನು ಸ್ವಲ್ಪ ಸರ್ವಿಸ್ ಮಾಡಿದ್ದೆ ಮತ್ತು ಅವರ ಹತ್ರ ಭಾಳಷ್ಟು ತಿಳ್ಕೊಂಡಿದ್ದೆ. ಮತ್ತು ಹುಂಚದಕಟ್ಟೆ ಶ್ರೀನಿವಾಸ ಆಚಾರಿ ಒಳ್ಳೆ ಮೊದಲೆಗಾರರಾಗಿದ್ದರು, ಅವರು ಅವರಿಂದಲೂ ಕೆಲವು ನಮಗೆ ಸಂಗ್ರಹ ಸಿಕ್ಕಿದೆ. ಮತ್ತೆ ನಮ್ಮ ಧರ್ಮಶಾಲೆ ಮಾವಲೇಶ್ವರ ಭಟ್ರು ಅವರಿಂದಲೂ ನಮಗೆ ಕೆಲವು ವಿಷಯ ಸಿಕ್ಕಿದೆ. ಮತ್ತೆ ನಮಗೆ ಉಪ್ಪೂರ್ ಒಡನಾಟದಲ್ಲಿ ನಮಗೆ ಬಹಳಷ್ಟು ತಿಳುವಳಿಕೆಗಳು ಖಂಡಿತ ಸಿಕ್ಕಿದೆ ಅಂದರು. ಮತ್ತು ಮಾವಲೇಗಡೆಯರು, ಶಿಂಬೆಗಡೆಯರು, ಚಿಟ್ಟಾಣಿಯವರು ಇತ್ಯಾದಿ ಬಹಳಷ್ಟು ಕಲಾವಿದರ ಇಂದಲೂ ನಮಗೆ ಊಟ ವೈಕುಂಠ, ನಮಗೆ ನೃತ್ಯ ಕಲಿಸವರವರೇ. ಹೀಗಾಗಿ ನಾವು ನಮ್ಮಿಂದ ನಾವೇನು ತಿಳ್ಕೊಂಡಿದ್ದೇವೆ ಅವ್ರ ಹೆಸರು ಹೇಳಲಿಕ್ಕೇನು ಪೂರ್ಣ ಸಾಧ್ಯ ಇಲ್ಲ, ನನಗೆ ನೆನಪಾಗೋಲ್ಲ ಅದು. ಆದರೆ ನಮ್ಮ ಬಹಳಷ್ಟು ಹಳೆಯ ಕಲಾವಿದರ ಒಡನಾಟ ಇರೋದ್ರಿಂದ ಅದು ನಮಗೆ ಬಹಳ ಪ್ರಯೋಜನ ಕೊಟ್ಟಿದೆ ಅಂತ ಅನಿಸ್ತದೆ. ಇವತ್ತಿಗೆ ನೀವು ಮದ್ದಲೆಯನ್ನು ಹೆಚ್ಚಾಗಿ ಬಾರಿಸೋದು, ಆದರೆ ನೀವು ಭಾಗವತಿಯನ್ನು ಕೂಡ ಮಾಡ್ತೀರಿ ಮತ್ತು ಕುಣಿತವನ್ನು ಕೂಡ. ಅಲ್ಲಿ ಮದ್ದಲೆ ನಾನು ಬಾರಿಸುವಾಗ ನನಗೆ ಅಮೃತೇಶ್ವರಿ ಮೇಳದಲ್ಲಿ ಒಂದು ಸ್ವಲ್ಪ ಸಂಗೀತ ಮಾಡುವ ಅವಕಾಶಗಳು ಸಿಕ್ಕಿತ್ತು. ಆಮೇಲೆ ಉಪ್ಪೂರು ಹಾನಿಯ ಸಂಗೀತ ಮಾಡು ಅಂತ ಹೇಳಿದರು, ಆವಾಗ ಅದು ಅದರ ಬಗ್ಗೆ ಇರಬೇಕು. ಆಮೇಲೆ ಮೊದಲೇಗಾರಿಗೆ ಮಾಡಬೇಕು ಅಂತ ಶ್ರೀಧರ ಹಂದಿಯವರು ಅಮೃತೇಶ್ವರಿ ಮೇಳದ ಯಜಮಾನರು, ಇಲ್ಲ ನೀನು ಈ ಮೊದಲೇಗಾರಿಕೆ ಬಿಡಬಾರದು, ನೀನು ಶಂಕರ ಭಾಗವತರು ಎಲ್ಲ ಮೊದಲೇ ಮಾಡಬೇಕು, ನಿಮಗೆ ಅದು ಹೆಚ್ಚು ಅನುಕೂಲ ಅಂತ ಹೇಳಿದರು. ಹಾಗೆ ನಡೆದು ಬಂತು. ಈಗ ಭಾಗವತಿಗೆ ಮಾಡೋದೇ ನಂದು ಮೇನ್ ಅಲ್ಲ, ಅದರಲ್ಲಿ ಅನಿವಾರ್ಯ ಅಂಥ ಭಾಗವತರಿಗೆ ತೊಂದರೆ ಆದರೆ ಅಥವಾ ಆ ದಿವಸ ಭಾಗವತರು ಬರಲೇ ಇಲ್ಲ. ಶಿಂಬೇಗೌಡರು ಒಂದು ಮಾತು ಹೇಳ್ತಿದ್ರು, ಒಂದು ಸಲ ಯಾರೋ ಒಬ್ಬರು ಬರಲಿಕ್ಕೆ ಲೇಟ್ ಆಗಿತ್ತು, ಅವರು ಬಂದಿದ್ದಾರೆ ಕಡೆಗೆ, ಇವತ್ತು ಕವಾಳ ಇದ್ದಾನೆ, ನನಗೇನು ಟೆನ್ಷನ್ ಇಲ್ಲ, ಎಂತಕ್ಕೆಂದ್ರೆ ಮೂರಲ್ಲಿ ಯಾವುದು ಮಾಡ್ತಾನೆ ಹೇಳುವ. ಇದಕ್ಕೆಲ್ಲ ಕಾರಣರು ಉಪ್ಪುರ್ರೆ, ಯಾಕೆಂದ್ರೆ ಒಬ್ಬ ಕಲಾವಿದನಿಗೆ ನಾಲ್ಕು ಭಾಗಗಳು ಗೊತ್ತಿದ್ರೆ ಅದಕ್ಕೆ ಮಾರ್ಕೆಟ್ ಉಂಟು ಅಂತ ಹೇಳ್ತಿದ್ರು ಅವರು. ಅದ್ರ ನನಗೆ ಅವಾಗ ಅದರ ಏನೋ ಮಾರ್ಕೆಟ್ ಅಂದ್ರೆ ಏನೋ ಅಂತ ನನಗೆ ಅದ್ರ ಬಗ್ಗೆ ಸ್ವಲ್ಪ ಇದಿಲ್ಲ. ಆದ್ರೆ ನಾನು ಅವರ ಮಾತನ್ನ ನನ್ನ
ನನ್ನ ಹತ್ರ ಸಾಧ್ಯ ಆದಷ್ಟು ನಾನು ಪ್ರಯತ್ನ ಮಾಡಿದ್ದೇನೆ. ಅದು ಎಷ್ಟು ಫಲಕಾರಿಯೋ ನನಗೆ ಗೊತ್ತಿಲ್ಲ. ಆದ್ರೆ ಬಹಳಷ್ಟು ಕಡೆಯಲ್ಲಿ ನಾನು ಹಳೆ ಪ್ರಸಂಗಗಳ ಒಂದು 8-10 ಪ್ರಸಂಗಗಳಲ್ಲಿ ನಾನು ಭಾಗವತಿಕೆ ಮಾಡಿ ಏನ್ ತೊಂದರೆ ಆಗ್ಲಿಲ್ಲ ಅಂತ ಹೇಳಿಸಿಕೊಂಡದ್ದು ವಿಷಯ ಉಂಟು. ಬಹಳ ಉತ್ತಮವಾಗಿ ನೀವು ಭಾಗವತಿಕೆಯನ್ನು ಮಾಡ್ತೀರಿ. ಆಮೇಲೆ ನಿಮ್ಮ ತಂದೆಯವರು ಕೂಡ, ಅವರ ಹೆಸರು ರಾಮಚಂದ್ರ ಭಾಗವತ, ರಾಮಚಂದ್ರ ಭಾಗವತ ಅವರು ಮತ್ತು ನಿಮ್ಮ ಅಜ್ಜನವರು ಎಲ್ಲ ಭಾಗವತರಾಗಿದ್ರು. ಹೌದು, ಅವರ ಅಪ್ಪಯ್ಯ ನಮ್ಮ ಅಜ್ಜನೂ ಭಾಗವತರಾಗಿದ್ರು. ಹಾಗಾಗಿ ನಿಮಗೆ ಆ ಭಾಗವತಿಗೆ ಕೂಡ ಮನೆಯಲ್ಲೇ ಅದೊಂದು ರೀತಿಯಲ್ಲಿ ಬಂದಿದೆ. ಅಂದ್ರೆ ನಮ್ಮ ತಂದೆಯವರನ್ನ ಉಪ್ಪೂರು ಮೇಳಕ್ಕೆ ಆಮಂತ್ರಿಸಿದ್ರು, ಶಿಂಬೆಡ್ರು ಕೇಳಿದ್ರು, ಮತ್ತೆ ನಾವುಡ್ರಿಗಂತೂ ಅವರ ಪದ್ಯ ಬಹಳ ಖುಷಿ ಕೊಟ್ಟ ಪದ್ಯಗಳು ಅಂತ ಅವರು ಪ್ರತಿ ಸಲ ಅವರು ಭೇಟಿಯಾದಾಗೆಲ್ಲ ನಮ್ಮ ಅಪ್ಪಯ್ಯನ ಬಗ್ಗೆ ಬಹಳ ನಮ್ಮ ಮನೆಗೆ ಬರ್ತಿದ್ರು. ಬಂದಾಗೆಲ್ಲ ಅಪ್ಪಯ್ಯನ ಪದ್ಯಗಳ ವಿಷಯ ಅವರು ಅಂದ್ರೆ ಕಂಠದ ವಿಶೇಷವಾಗಿ ಅವರಿಗೆ ಇಂಪಾದ ಸ್ವರ ಆಗಿತ್ತು. ಏನೋ ಅವ್ರು ಬಿಟ್ಟರೆ ಅವರಿಗೆ ಈ ಮೇಳದ ತಿರುಗಾಟದ ಸರ್ವಿಸ್ ಇಲ್ಲ ಬಿಟ್ರೆ ಅವ್ರು ಭಾಗವತ್ಗೆ ಇನ್ನು ಕಾಳಿಂಗನಾಮಟರು ಉಪ್ಪೂರಾದಿ ಎಲ್ಲ ನಿಬ್ಬುರ್ರು ಕ್ಷಂಬೀರ್ರು ಎಲ್ಲರೂ ಒಪ್ಕೊಂಡವರು ಇದ್ದಾರೆ. ಇದು ನಿಮ್ಮ ಒಂದು ಕಿರು ಪರಿಚಯ. ನಂತರ ನಾವು ಕೆಲವು ಈ ತಾಂತ್ರಿಕ ವಿಚಾರಗಳ ಬಗ್ಗೆ ಹೋಗೋಣ. ಈ ಮಟ್ಟಿನ ಪೆಟ್ಟುಗಳು ಅಂದ್ರೆ ಯಕ್ಷಗಾನದಲ್ಲಿ ತಾಳಕ್ಕೆ ಒಂದು ರೀತಿಯಲ್ಲಿ ತಾಳ ಓಡುತ್ತಾ ಇರ್ತದೆ, ಆದ್ರೆ ಸಾಹಿತ್ಯ ಬಂದ ಹಾಗೆ ಕೆಲವು ಮೊದಲೇ ಪೆಟ್ಟುಗಳನ್ನು ಹೊಡೆಯುವ ಕ್ರಮ ಇದೆ. ಅದರಲ್ಲಿ ಗಾತ ವೈವಿಧ್ಯಗಳಿವೆ ತಾಳ ಪ್ರತಿ ತಾಳಗಳಲ್ಲಿ ಅಂತ ಕೂಡ ನೀವು ಹೇಳಿದ್ರೆ ನಾವು ಈಗ ಈ ಸಂದರ್ಶನಕ್ಕೆ ಮೊದಲು ಮಾತಾಡಿದಾಗ ಅದನ್ನ ವಿವರಿಸಿ ಹೇಳ್ತೀರಾ. ತಾಳಕ್ಕೆ ಉದಾಹರಣೆಗೆ ನೀವು ತ್ರಿವಿಳೆ ತಾಳದ ಬಗ್ಗೆ ಹೇಳಿದ್ರಿ, ಬೇರೆ ತಾಳ ಜಂಪೆ ತಾಳ ಬಗ್ಗೆ ಹೇಳಿದ್ರಿ, ಬೇರೆ ತಾಳಗಳಲ್ಲೂ ಕೂಡ ಅದು ಒಂದು ಉದಾಹರಣೆಗಳನ್ನು ಕೊಟ್ಟು ಸ್ವಲ್ಪ ತೋರಿಸ್ಲಿಕ್ಕೆ ಸಾಧ್ಯವೇ? ಈಗ ಒಂದು ಆದಿ ತಾಳವನ್ನು ತೆಕ್ಕೊಂಡ್ರೆ ನಾವು ಈಗ ಅದರಲ್ಲಿ ತಾಳ ಹಾಕುವ ಕ್ರಮಗಳು ಮೂರು ಹೊಸತೋಳದವರ ಈ ಮಾತ್ರ ಪ್ರಕಾರ ಇರಲಿ. ಈಗ ಅದಕ್ಕೆ ಸಂಬಂಧಪಟ್ಟ ಪದ್ಯಗಳು ಹೀಗೆ ಇರ್ತಿತ್ತು ಅಂತ ಅವರು ಅದನ್ನ ಹೇಳಿದುಂಟು. ಈಗ ಉದಾಹರಣೆಗೆ ಸ್ತುತಿಯ ಪದ್ಯ, ಶಂಕರಿ ದೈತ್ಯ ಸಂಗ್ರಾಮ ಭಯಂಕರಿ ಸದ್ಭಕ್ತಾಶ್ರಿತ ಜನ ಕಿಂಕರಿ ಮಾಣಿಕ ಮಕುಟಾಲಂಕರಿ ಓಂಕಾರಿ. ಇದು 1, 2, 3, 4, 5, 6, 7, 8 2 ವರೆಗೆ ಹೆಂಗ್ ಬೀಳ್ತದೆ ಅಂತ ಕೇಳಬಹುದು. 1, 2 ಅಕ್ಷರದ ಮೇಲೆ ಬೀಳುವುದರಿಂದ ಅದು ವರೆ ಅಂತ ಅವರು ಅದನ್ನ ಇದು ಮಾಡಿದ್ದಾರೆ. ಇದು ಎಲ್ಲ ತಾಳಗಳ ಅಲ್ಲಿ ಬರುವ ಅದಕ್ಕೆ ಪದ್ಯಗಳ ಇಂತಿಂತ ಪದ್ಯಗಳಿಗೆ ಅದು ಹಾಗೆ ತಾಳ ನೋಡಿಸಿದ್ರೆ ಅದು ಬಹಳ ಸ್ಫೂರ್ತಿ ಕೊಡುವಂತ ಅವರ ಅಭಿಪ್ರಾಯ. ಇದು ಸಾಮಾನ್ಯವಾಗಿ ಆದಿ ತಾಳದಲ್ಲಿ ಬಾರಿಸುವಾಗ ನೀವು ಅದರ ವ್ಯತ್ಯಾಸ ತೋರಿಸಲಿಕ್ಕೆ ಅನುಕೂಲ ಆಗುವ ಹಾಗೆ ಸಾಮಾನ್ಯವಾಗಿ ಬಾರಿಸುವಾಗ ಹೇಗೆ ಬಾರಿಸ್ತಾರೆ ಅಂತ ತೋರಿಸಿದ್ರೆ ಸಾಮಾನ್ಯವಾಗಿ ಕೆಲವರು ಆದಿ ತಾಳದ ಮಾಡೆಲ್ ಅನ್ನೇ ಕಳೆದುಕೊಂಡಿದ್ದಾರೆ. ಅಂದ್ರೆ ಏಕ ತಾಳ ತದ್ದಿಮಿ ದಿಮಿ ಇದು ಹೀಗೆ ಹೇಳ್ತಾ ವಾರಣ ಇದು ಏಕ ತಾಳದಲ್ಲಿ ಹೇಳುವ ಪದ್ಯ. ಹೀಗೆ ತಾಳ ತೀರಿಸಿದ್ರೆ ವಾರಣ ವದನ ತ್ರೈಲೋಕ್ಯ ಸುಮೋಗ ವಾರಣ ವಾರಣ ವದನ ಹೀಗೆ ಹೇಳುವ ಕ್ರಮ ಆದಿತಾಳದಲ್ಲಿ ಮೂರು. ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರ ವದನ ಈ ತಾಳ ತೀರಿಸುವ ಕ್ರಮಕ್ಕೆ ಆ ಪದ್ಯಗಳಿಗೆ ಅದನ್ನು ಜೋಡಣೆ ಮಾಡುವುದು ಬಹಳ ಇಂಪಾರ್ಟೆಂಟ್ ಅಂತ ಅವರು ಹೊಸತೋಳದವರು ಅದನ್ನು ಬಹಳ ಚೆನ್ನಾಗಿ. ಈಗ ನೀವು ಆದಿ ತಾಳದಲ್ಲಿ ತೋರಿಸಿದ್ರಿ, ಇದಕ್ಕೆ ತ್ರಿವುಡೆಯಲ್ಲಿ ಜಂಪೆಯಲ್ಲಿ ಉದಾಹರಣೆಗಳನ್ನು ಕೊಡೋದಾದ್ರೆ ತ್ರಿವುಡೆ ತಾಳದಲ್ಲಿ ಉಂಟದು. ಈಗ ತ್ರಿವುಡೆ ತಾಳದಲ್ಲಿ ಪ್ರಥಮವಾಗಿ 1, 2, 3, 4, 5, 6, 7 1, 2, 3, 4, 5, 6, 7 ಇದು ಒಂದು ಪದ್ಧತಿ. 1, 2, 3, 4, 5, 6, 7 1, 2, 3, 4, 5, 6, 7 ಇದು ಒಂದು ಪದ್ಧತಿ. 1, 2, 3, 4, 5, 6, 7 1, 2, 3, 4, 5, 6, 7 ಅಂದ್ರೆ ಇದು ಈ ತ್ರಿವುಡೆ ತಾಳದಲ್ಲಿ ಬರುವ ಪದ್ಯಗಳನ್ನು ಅವರು ನೆನಪಿಸಿದ್ರು.
ಈಗ ಉದಾಹರಣೆಗೆ ಮಾನಿನಿ ಮಣಿಯ ಬಾರಿ ದ್ವಾರೆಗೆ ನೀ ಹೋಗಿ ಬೇಗರಿ ಮಾರ ಜನಕನ ಕಂಡು ನಮ್ಮೋಳು ವೈರ ವರ್ಮವು ಬೇಡ ಸರ್ವತ ಸಾರಿ ದೂರಿದೆನೆಂದು ಪೇಳು ನೀ ಮಾನಿನಿ ಮಣಿ ಬಾರೆ. ಇದು ತರುಡೆಯಿಂದ ಏಕಕ ಹೋಗುವ ಕ್ರಮಗಳು ಅಂದ್ರೆ ತಾಳ ಹಾಕುವ ವಿಧಾನಗಳು ಅದು ಬಹಳ ಆ ಮಟ್ಟನ ಪದ್ಯಗಳಿಗೆ ಇದು ಉಪಯುಕ್ತ ಅಂತ ಹೊಸ್ತಳದವರು ಮತ್ತೆ ಬಹಳ ಇದ್ದವರು ಎಲ್ಲ ಮತ್ತೆ ನಮ್ಮ ಮಿತ್ರರಾದಂತ ಅವರು ಈಗಿಲ್ಲ ಬಹಳ ಇದ್ದ ತಿಮ್ಮಪ್ಪಾಗೋದ್ರು ಅದನ್ನು ಬಹಳ ಚೆನ್ನಾಗಿ ಇದನ್ನು ಬಳಸುತ್ತಿದ್ರು. ಈ ಮಟ್ಟುಗಳನ್ನ ಪದ್ಯಗಳಿಗೆ ತಾಳ ಹಾಕುವ ವಿಧಾನಗಳನ್ನು ಬಹಳ ಚೆನ್ನಾಗಿ ಬಳಸ್ತಿದ್ರು. ತಿಮ್ಮಪ್ಪಾಗೋದ್ರು ಅವರು ಅಕಾಲ ಮರಣ ಹೊಂದಿದ್ದಾರೆ. ಬಹಳ ವಿಷಾದ ಸಂಗತಿ. ಹಾಗೆ ಮುಂದುವರಿತು ನೀವು ಜಂಪೆ ತಾಳದಲ್ಲಿ ಕೂಡ ಒಂದು ಯಾವುದೋ ಉದಾಹರಣೆಯನ್ನ. ಜಂಪೆ ತಾಳದಲ್ಲಿ ಜಂಪೆ ತಾಳ ಹತ್ತು ಮಾತ್ರೆಯ ಕಾಲದಲ್ಲಿ ಓಡಬೇಕು ಅಂತ ಅದು ಯಕ್ಷಗಾನದ ಅಲ್ಲಿ. ಆದ್ರೆ ಅದು ಈ ಪದ್ಯಗಳಿಗೆ ಸಂಬಂಧಪಟ್ಟು ಐದು ಮಾತ್ರೆಗೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಎರಡು ಈ ತರದ ತಾಳ ಹಾಕುವ ಕ್ರಮಗಳು ಉಂಟು. ಅದಕ್ಕೆ ಪೆಟ್ಟುಗಳು ಉಂಟು. ಧೀಂ ತಾಂ ತಾಂ ತರಿಕಡ ತಾಂ ತರಿಕಡ ತದ್ದಿನ್ನ ತದ್ದಿನ್ನ ಧೀಂ ತಾಂ ತಾಂ ತರಿಕಡ ತಾಂ ತರಿಕಡ ತಾಂ ತದ್ದಿನ್ನ ತದ್ದಿನ್ನ ಈ ತರದ ಪೆಟ್ಟುಗಳು ತರಿಕಡ ತಾಂ ತರಿಕಡ ತದ್ದಿನ್ನ ತದ್ದಿನ್ನ ಧೀಂ ತಾಂ ತಾಂ ತರಿಕಡ ತಾಂ ತರಿಕಡ ತದ್ದಿನ್ನ ತದ್ದಿನ್ನ ಧೀಂ ತಾಂ ತಾಂ ತರಿಕಡ ತಾಂ ತರಿಕಡ ತದ್ದಿನ್ನ ತದ್ದಿನ್ನ ಧೀಂ ತಾಂ ತಾಂ ತರಿಕಡ ತಾಂ ತರಿಕಡ ತದ್ದಿನ್ನ ತದ್ದಿನ್ನ ಮತ್ತೆ ಹಿಂದೆ ಧೀಂ ಈಗ ಭಂಡಾರಿಯವರ ಹೀಗೆ ಬಳಸ್ತಿದ್ರು ಅಂತ ಅವರ ಮೊಮ್ಮಗ ಚಂದ್ರಶೇಖರ ಭಂಡಾರಿ ಅಂತ ಇದ್ದಾರೆ ಅವರು ನನಗೆ ಇದನ್ನು ತೋರಿಸ್ಕೊಟ್ಟಿದ್ರು. ನನಗೆ ಇದ್ರಲ್ಲಿ ಗೊತ್ತಿರಲಿಲ್ಲ ಹೀಗುಂಟು ಅಂತ. ಇದರ ಬೇರೆ ನಡೆಗಳು ಇದ್ದಾವೆ ಕೆಲವು ಬೇರೆ ನಡೆಗಳು ಇದ್ದಾವೆ. ಮತ್ತೆ ಪದ್ಯದಲ್ಲಿ ಸಾಮಾನ್ಯ ಕೆಲವು ಪದ್ಯಗಳನ್ನು ಹೇಳುವಾಗ ಅದರ ಹತ್ತು ಅಕ್ಷರದ ನಡೆ ಸ್ಪಷ್ಟವಾಗಿ ಕಾಣುತ್ತದೆ. ಅದು ಈಗ ಉದಾಹರಣೆಗೆ ಯಾತ ಕೋಸು ಗ ಮೌನ ವಿಡಿದು ತೊಳಲು ವೀರಿನು ಇಂತಹ ಪದ್ಯಗಳಿಗೆ ಈ ಬೆಟ್ಟಗಳನ್ನ ಅವರು ಬರುಸ್ತಿದ್ರು ಕೂಡಿಸ್ತಿದ್ರು. ಯಾತ ಕೋಸು ಗ ಮೌನ ವಿಡಿದು ತೊಳಲು ವೀರಿನು ಭೂ ಲಾರಿ ಪರೆಲ್ಲ ದೂರದಿ ಬಳಲಿ ದೀರಿ ತಾತಾದಿಮಿ ಕಿಡ ತರಿಕಿಡದಿಂದ ತೀಂ ತರಿಕಿಡದಿ ತೈ ತೈಯ ಹೀಗೆಲ್ಲ ಮುಗುತಾಯಿಗಳ ನಮ್ಗೆ ಕಂಡು ಬರ್ತದೆ. ಅಂದ್ರೆ ಬಹಳ ಹಿಂದೆ ವಾರಸವಾಗೆಲ್ಲ ನಾನು ಏನೋ ಅವಾಗ ನಮಗೆ ಈ ಹೊಸ್ತೋಡದವರ ಭೇಟಿ ಆದ್ಮೇಲೆ ನಮ್ಗೆ ಈ ತಾಳಸೂತ್ರಗಳ ಬಗ್ಗೆ ಗೊತ್ತಾದ್ಮೇಲೆ ಇದೆಲ್ಲ ಅರಿವಾದ್ರೆ ಅಲ್ಲ ನಮಗೆ ಅದು ತಾಳಸೂತ್ರ ಪ್ರಕಾರ ನಮಗೆ ಕೊಡದಲ್ಲಿ ಸಿಗ್ಲಿಲ್ಲ. ಈಗ ಅಲ್ಲಿ ಹೇಳುವ ತಾಳಗಳು ತಪ್ಪು ಅಂತಲ್ಲ ನನ್ನ ಇದು ಅನಿಸಿಕೆ. ಆದ್ರೆ ಈ ತಾಳದ ಮಾತ್ರ ಪ್ರಕಾರ ನಮಗೆ ಆವಾಗ ಸಿಗ್ಲಿಲ್ಲ ಅದು ಯಾರಿಗೂ ಸಿಗ್ಲಿಲ್ಲ. ಇದರಲ್ಲಿ ಎರಡು ವಿಚಾರ. ಈಗ ಒಂದು ಈ ಹೊಸತೋಟದವರ ಕ್ರಮ ಮದ್ದಳೆಯ ಕ್ರಮ ಏನಿದೆ ಅದರ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಮಾಡಬೇಕು, ಅದನ್ನ ಮುಂದೆ ನೋಡೋಣ. ಈಗ ಅದರನ್ನ ಅದ್ರ ಬಗ್ಗೆ ಮಾತಾಡುವಾಗ ಕೆಲವು ವಿಚಾರ ಹೇಳಿದ್ರಿ. ಈಗ ಮುಕ್ತಾಯ ನೀವು ಹೇಳುವಾಗ ಜಂಪೆ ಅದು ಸ್ವಲ್ಪ ಬೇರೆ ರೀತಿಯಾಗಿ ಹೇಳಿದ್ರಿ ನೀವು. ಈಗ ಸಾಮಾನ್ಯವಾಗಿ ತಾತ ಕಡತಗ ತಾ ಕಡತ ದಿನ ಹೇಳೋ ರೀತಿಯಲ್ಲಿ, ಅದೇ ರೀತಿ ತೈಯ ತಾತ ಈ ಬಾಯ್ತಾಳಗಳು ಕೆಲವು ತಕ್ಕು ತಾಕಿಟ ತಿತ್ತಿತ್ತೈ ದದಿಗಿಣ ತದಿಗಿಣ
ತಾನಾನೇಕು ಜನು ಈಗೆಲ್ಲ ಬಾಯಿ ತಾಳಗಳು ಬಂದಿವೆ, ಅದು ಮದ್ದಲೆಯಲ್ಲಿ ನುಡಿಸ್ಲಿಕ್ಕೆ ಬರುವಂತವಲ್ಲ ಹಲವು, ಅದನ್ನ ಕೆಲವು ಬದಲಾವಣೆ ಮಾಡಿಕೊಳ್ಳಬಹುದು ಬೇಕು ಅನ್ನೋ ಅಭಿಪ್ರಾಯವನ್ನು ಹೇಳಿದ್ರಿ, ಅದನ್ನ ಸ್ವಲ್ಪ ಹೇಳ್ತೀರಾ ಕೆಲವು ಉದಾಹರಣೆಗಳನ್ನು ಕೊಟ್ಟು? ಹಾರ್ಮೋನಿ ಬೇಡ ಉದಾಹರಣೆಗೆ ತಿತ್ತಿತ್ತೈ, ತಿತ್ತಿತ್ತೈಯನ್ನ ಹಾಗೆ ತಡ ಮೊದಲೆಯಲ್ಲಿ ಬರ್ಸ್ಲಿಕ್ಕೆ ಬರೋದಿಲ್ಲ, ಅದ್ರ ಬಗ್ಗೆ ನೀವು ಸ್ವಲ್ಪ ಹೇಳಿ, ಅದರ ಬರ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಹೇಗೆ ಬಾರಿಸಬಹುದು? ಅದ್ರ ಬಗ್ಗೆ ನನಗೆ ಕಂಡ ಹಾಗೆ ತಿತ್ತಿತ್ತೈಗೆ ಯಾವ ದಿ ಅಕ್ಷರ ಬರೆದ ಕಾರಣದಿಂದ ಅದು ಅಷ್ಟು, ಮತ್ತೆ ರಂಗಸ್ಥಳಕ್ಕೋ ಕೀಳ್ಲಿಕ್ಕೋ ಅದು ಅಷ್ಟು ಚೆನ್ನಾಗಿರುವ ಪಿಟ್ಟು ನನಗೆ ಅನಿಸುವುದಿಲ್ಲ. ಯಾಕೆಂದ್ರೆ ತಿತ್ತಿತೈ ಅಂದ್ರೆ ನೋಡಿ ಹೀಗಾಗತ್ತೆ, ಹೇಳುವ ನೀವು ಹೊಡಿದ್ರು ನಮ್ಮ ಯಕ್ಷಗಾನ ಇದರಲ್ಲಿ ತೈ ಹೊಡೆದ್ರೆ ಹೀಗೂ ಹೊಡೆದ್ರೆ ತೈ ಅಂತ. ಈಗ ತಿ ಇದು ಯಾವ್ದೇನು ಸುಂದರ ಒಂದು ಪಿಟ್ಟಲ್ಲ ಅಂತ ನನಗೆ ಅನಿಸ್ತದೆ. ಅದು ನಾನು ಹೊಸ್ತೊಡೆದವರಲ್ಲೂ ಅದನ್ನ ಗಮನಿಸಿದ್ದೆ, ನಾನು ಅದನ್ನ ತಿಳಿಸಿದ್ದೆ, ಆದ್ರೆ ಅವ್ರು ಯಾಕೋ ಅದನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಅಂದ್ರೆ ಅದನ್ನ ಬಾಯ್ತಾಳದಲ್ಲಿ ನಾವು ಹಾಗೆ ಹೇಳೋದರ ರೂಢಿಯಿಂದ ಬಡಿಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅಂತ ಅನ್ನೋ ದೃಷ್ಟಿಯಿಂದ ಅದನ್ನ ಹೇಗೆ ಬಾರಿಸಬಹುದು? ಈಗ ಅದು ತದ್ದಿನ್ನಕ, ಇದು ನಮ್ಮ ಉತ್ತರ ಕನ್ನಡದಲ್ಲಿ ಹೆಚ್ಚು ಪ್ರಚಲಿದರು. ತಾ ಕಡತ್ಗ ದಿನ್ನ ಕಡತ್ಗ, ತಾ ಕಡತ್ಗ ದಿನ್ನ ಕಡತ್ಗ, ತದ್ದಿನ್ನ ದಿನ ದಿನ್ನಕ. ಈ ಪಿಟ್ಟುಗಳು ಸಾಮಾನ್ಯ ಮಗನೇ ನಿನ್ನ ಪೋಲ್ವ ಯಾರೋ ನೋಡಿ ಅದು ಹೇಗಿರು ಅವಳ ಪದ್ಯಕ್ಕೆ ಎಷ್ಟು ಸೂಕ್ಷ್ಮವಾಗಿ ಕೊಡ್ತದೆ ಅಂತ. ಇದು ನಾವು ಬಾರಿಸ್ತಾ ಇರುವ ಪೆಟ್ಟು, ಇದನ್ನು ನಾವು ಯಾಕೆ ಅದನ್ನ ಗಳಿಸಿಕೊಳ್ಬಾರದು ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ತಯ್ಯ ತಾತವು ಒಂದು ಅಂತ, ತಯ್ಯ ತಾತನು ಅಷ್ಟೇ, ಅದ್ರಲ್ಲಿ ದಿ ಅಕ್ಷರನೇ ಇಲ್ಲ. ತಯ್ಯ ತಾತ ತಾತಯ್ಯ ತಾತ ಅಂತ ಅದು ಭಾಗವತರು ಹೇಳ್ತಾರೆ, ಅಲ್ಲಿ ಚಂಡೆ ಮಧ್ಯದಲ್ಲಿ ನೋಡಿದ್ದದೆ ಅಂತ ಇಟ್ಕೊಳ್ವ ನಾವು. ಆದ್ರೆ ಅದು ಕಲಿಸುವಿಕೆಗಾಗ್ಲಿ ಒಬ್ಬ ತಿಳ್ಕೊಳ್ಳುವನಿಗಾಗಿ ಇದ್ದು ಸಂಗತಿಯಲ್ಲ ಅಂತ ನನಗನಸ್ತು. ಈಗ ತಯ್ಯ ತಾತ ಅಂದ್ರೆ ಆಗತ್ತದು, ಅದು ದಿ ಅಕ್ಷರದಲ್ಲಿ ಚಂಡಿಯವನಿಗೆ ಅದು ಕೇಳುವುದಿಲ್ಲ, ಪುಣಿಯವನಿಗೂ ಅದು ಕೇಳುವುದಿಲ್ಲ. ಇದು ಬಹಳ ನನಗಂತೂ ಬೇಸರ ಸಂಗತಿ ಉಂಟು. ಅದರಲ್ಲೂ ನಾನು ಬಹಳಷ್ಟು ಅದರಲ್ಲಿ ಬಹಳ ವೈವಿಧ್ಯಗಳಿವೆ. ಉದಾಹರಣೆ ತ್ವರಿತಾಷ್ಟದಲ್ಲಿ ಬಹಳ ವೈವಿಧ್ಯಗಳಿವೆ, ಮತ್ತೆ ಈ ಹಳೆಯ ಚಂಡೆಯವರಲ್ಲಿ ಬಿಡಿ ಪಟ್ಟಿಗಳನ್ನು ಹೊಡೆಯುವವರು ಬಹಳ ಬಹಳ ಚಂದ ಪಿಟ್ಟದು ಅದು. ಹೌದು, ತೋದಿಂದ ಕೃತಕದಿಂದ ಧೀಮ್ದಿಂದ ಕೃತಕ ದಿದ್ದಿ, ತೋದಿಂದ ಕೃತಕದಿಂದ ಧೀಮ್ದಿಂದ ಕೃತಕ ದಿದ್ದಿ, ಇದು ನಮ್ಮ ಉತ್ತರ ಕನ್ನಡದಲ್ಲಿ ನಾನು ನನಗೆ ಈಗ ನೆನಪಾಗುವುದು. ಈ ಪೆಟ್ಟುಗಳು ನಮ್ಗೆ ಗೊತ್ತಾದಾಗ ಅದು ಅದು ಹಿಂಗೆ ನೋಡಿಸ್ತಿದ್ರು ಅಂತ. ಅದು ಭಯಂಕರ ಪೆಟ್ಟು ಅದು, ಅದು ಎಲ್ಲ ತಾಳಗಳು ಒಳಗೆ ಹುಕ್ಕು ಹೆರಗೆ ಬೀಳುವಂತ ಒಂದು ಪೆಟ್ಟು ಅದು. ಏಳು ಮಾತ್ರೆಗೆ ಬರ್ತದೆ, ಐದು ಮಾತ್ರೆಗೆ ಬರ್ತದೆ, ನಾಲ್ಕು ಮಾತ್ರೆಗೆ ಬರ್ತದೆ, ಆರು ಮಾತ್ರೆಗೆ ಬರ್ತದೆ. ಅದು ಗುಣಿಸಿಕೊಂಡ್ರೆ ಭಯಂಕರ ಪೆಟ್ಟದು. ತಯ್ಯ ತಾತ ಬರ್ಲಿಕ್ಕಿಲ್ಲ, ಬರ್ಲಿಕ್ಕೆ ಬರುವುದಿಲ್ಲ. ತೋದಿಂದ ಕೃತಕದಿಂದ ಧೀಮ್ದಿಂದ ಕೃತಕದಿಂದ ಇದು ನಾನು ನಿಬ್ಬರು ಹೇಳಿದ್ ಕೇಳಿದ್ದೇನೆ. ದೇಮ್ ತಗದಿದ್ದಿ ದೇಮ್ ತಿನ್ನ ದೇಮ್ ತದಗ ದಿನ್ನ ದೇಮ್, ಇದು ಮಾವಲೇಡ್ರು ಪಾತ್ರ ಮಾಡ್ಕೊಂಡಾಗ ಇದನ್ನ ನಿಬ್ಬರು ಹೇಳಿದ್ ನಾನು ಕೇಳಿದ್ದೇನೆ. ಅದು ಕಡೆಗೆ ಇತಿ ಬಹಳ ಬಹಳ ಕಡಿಮೆ ದಿವಸದಲ್ಲಿ ಅದು ತಯ್ಯ ತಾತ ಹೇಳೋದು ಬಂದಿದೆ ಅಂತ ನನಗೆ ಅನಿಸೋದು. ಅದೇ ರೀತಿ ತಕ್ಕು ತಾಕಿಟ ದದಿಗಿಣ, ತಕ್ಕು ತಾಕಿಟದಕ್ಕಿಂತಲೂ ಅದಕ್ಕೆ ಪೆಟ್ಟನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬಹುದು ನಾವು, ಅಕ್ಷರಗಳನ್ನೇ ಚೇಂಜ್ ಮಾಡ್ಬೋದು. ತಕ್ಕು ತಾಕಿಟದಕ್ಕಿಂತಲೂ ತೋಂತದಿಂದ ಮಾಡಬಹುದು. ಇದು ನುಡಿತದೆ, ನುಡಿಯ ಪೆಟ್ಟುಗಳು ನಾವನ್ನು ಹೆಚ್ಚು ಗ್ರಹಿಸಿಕೊಂಡು ಅದರ ಬಗ್ಗೆ
ತಲೆ ಕೆಡಿಸಲಿ ಮಹತ್ವ ಉಂಟು ಅಂತ ನನಗೆ ಅನಿಸೋದು. ತಕ್ಕು ತಾಕಟದಲ್ಲಿ ಏನೋ ಒಂದು ಒಂದು ಜರ್ಕ್ ಅಂತ ಹೇಳ್ತಾರಲ್ಲ ಅದು ಇದೆ ತಕ್ಕು ಅಂತ ಹೇಳುವ. ಈಗ ಉದಾಹರಣೆಗೆ ತ್ವರಿತ ಅಷ್ಟದಲ್ಲಿ ಈ ತೆಂಕಿನಲ್ಲಿ ಭಾಗವತಿಗೆ ಮಾಡುವಾಗ ತ್ವರಿತ ಅಷ್ಟದಲ್ಲಿ ಗಜಮುಖದವಾಗ ಗಣಪತಿ ತೈತ ತೈತಕ ಅಂತ ಮಾಡಿ ಅವರು ಒಂದು ಹಾರನ್ನ ತೋರಿಸ್ತಾರೆ ಅಲ್ಲಿ. ಹಾಗೆ ಈ ತಕ್ಕುನಲ್ಲಿ ಆ ರೀತಿಯ ಏನೋ ಇರಬಹುದು. ಆದ್ರೆ ಅದನ್ನು ನೀವು ಹೇಳಿದಾಗ ಸ್ವಲ್ಪ ಅಧ್ಯಯನ ಮಾಡಿ ಸರಿ ಮಾಡಬೇಕಾಗ್ತದೆ ಸ್ವಲ್ಪ ಇದುಂಟು ಇದು. ಆಮೇಲೆ ಕೆಲವು ಬೇರೆ ಹೇಳಿದ್ರಿ ಈ ದೀಮ್ ದೀಮ್ ತಗಡ ಗಡದಿ ದೀಮ್ ತಾಗಡ ಗಡದಿ ದೀಮ್ ತಾಗಡ ಗಡದಿ ಹೌದು. ಈ ಗೋಪಾಲ ಭಾಗವತರು ಈಗ ಗೋಪಾಲವೇಶ್ವರ ಈಗ ಗೋಪಾಲವೇಶ್ವರು ಬರ್ತದೆ ಮತ್ತೆ ಈಗ ಒಂದು ಅರ್ಜುನ್ ಅಂತ ಪಾತ್ರ ಕೊಟ್ಟಾಗ ಬರ್ತದೆ ಬರುವ ಪೇಟು ಅಂತ ಭಾಗವತರು ಹೇಳಿದ್ರೆ ಅದು ನುಡಿಯುವುದು ಹಂಗ ಆಗಿರುವುದಿಲ್ಲ ಅಂತ ನನ್ನ ವಾದ. ಧೀಮ್ ತಾಗಡ ಗಡದಿ ಅದು ನುಡಿಬೇಕು ಅವ್ರು ಹೇಳದಿದ್ರೆ ತೊಂದರೆ ಇಲ್ಲ. ಈ ಭಾಗವತರು ಧೀಮ್ ತಾಗಡ ಗಡದಿ ಹೇಳಿದಾಗ ನಾವು ಈ ಕಡೆಗೆ ಬಲಕ್ಕೆ ನಿಲ್ಲಿಸಿದರೆ ಅದು ತಪ್ಪಾಗುತ್ತದೆ ಹೇಳೋದು ನನ್ನ ಅಭಿಪ್ರಾಯ. ಈಗ ಧೀಮ್ ತಾಗಡ ಗಡದಿ ನಿಮ್ಗೆ ಹೆಂಗ ಅನಿಸ್ತದೆ ಇದು? ಹೇಳುವ ಅಕ್ಷರ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮದ್ದಲೆಯ ಅದರ ಉಚ್ಚಾರಗಳು ಅದರದ್ದೇ ಒಂದು ಭಾಷೆ ಅಂತ ಇಟ್ಕೊಳ್ಳುವ, ಆದರೂ ಅದರಲ್ಲಿ ಬದಲಾವಣೆ ಮಾಡುವ ಸಾಧ್ಯತೆಗಳು ಉಂಟಲ್ಲ ಅನ್ನೋದು ನಂದು. ಆದ್ರೆ ಈಗ ಹೊಡೆಯುವಾಗ ಅದು ಬದಲಾಗಿದೆ ಅಂತ ಹೇಳ್ತೀರಿ. ಈಗ ಅಂತ ಬಹಳಷ್ಟು ಉಂಟು ನಮ್ಮ ಯಕ್ಷಗಾನದಲ್ಲಿ. ತತ್ವಂತ ದೀಕುತಕ ಭಾಗವತರು ಹೇಳ್ತಾರೆ, ಅದು ತತ್ವಂತ ದೀಕುತಕ ಆಗುದೇ ಇಲ್ಲ. ಯಾರು ಬಾರಿಸಬಹುದು? ತತ್ವಂತ ದೀಕುತಕ ಆಗುವುದೇ ಇಲ್ಲ ಅದು. ಈಗ ತತ್ವಂತ ದಿಗುತಕನೇ ಎಷ್ಟು ಪವರ್ಫುಲ್ ಆಗುಂಟು ನಮ್ಮ ಯಕ್ಷಗಾನದ ಮೊದಲೇ ಆದಿ ತಾಳದ ಪೆಟ್ಟಿನಲ್ಲಿ ನೋಡಿ. ಇಷ್ಟು ಅಕ್ಷರಗಳು ಹೇಳ್ತಾರೆ ಇಲ್ಲಿ. ತತ್ವಂತ ದಿಗುತಕ ಹೇಳೋ ಏನಾಗ್ತದೆ ಅಂದ್ರೆ ಇದು ಮದ್ದಲೆಯ ಅಭ್ಯಾಸಕ್ಕೂ ಮತ್ತೆ ತಿಳ್ಕೊಳ್ಳುವನಿಗೂ ಭಯಂಕರ ಅಂದ್ರೆ ಅಂತ ಸೂಕ್ಷ್ಮನಿಗೆ ಇದು ಅರ್ಥ ಆಗ್ಬಿಡ್ತದೆ. ಮತ್ತೆ ಒಂದು ಯಾವುದೇ ಒಂದು ಕರ್ನಾಟಕಿಯವರು ತಬಲಾದವರು ಕೇಳುವಾಗ ಅದು ಹಾಗ ಇವರನ್ನು ಮತ್ತೆ ಪ್ರಶ್ನಿಸುವಂಗ ಉಂಟು. ಅದು ಹಾಗಿರಬಾರ್ದು ಅಂತ ನಮ್ದು ಬಾಯಲ್ಲಿ ಹೇಳೋದೊಂದು ಕೈಯಲ್ಲಿ ಬಾರಿಸೋದೊಂದು. ಈಗ ನಮ್ಮ ಹೊಸದೋಡದವರ ಪುಸ್ತಕದಲ್ಲಿರಬಹುದು ಏನೇ ಇರಲಿ, ಈ ಅದನ್ನು ವಿಸ್ತರಿಸುವಂತಹ ತಾಳಗಳಿಂದಲೂ ಹೌದು ಮದ್ದಲೆ ಪೆಟ್ಟುಗಳಿಂದ ವಿಸ್ತರಿಸುವ ಸಂಗತಿಗಳನ್ನು ಬರೆದಿದ್ದಾರೆ ಅವರು. ಬಹಳ ಅದು ಅದೊಂದು ಹೇಳಿದ್ರಿ ನೀವು ಅಲ್ಲ. ಈಗ ತಾತ ಧಿಮಿಕಿಟ ತರಿಕಿಟ ದಿಂದ ತೈ ಐದು ಮಾತ್ರ ಆಯ್ತು. ಅದು ತಾ ಧಿಮಿಕಿಟ ತರಿಕಿಟ ದಿಂದ ತೈ ಅಲ್ಲೂ ಐದು ಮಾತ್ರ ಆಯ್ತು. ಧಿಮಿಕಿಟ ತರಿಕಿಟ ದಿಂದ ತೈ ಅವಾಗಲೂ ಐದಾಯ್ತು. ಕೀಟ ತರಿ ಕೀಟ ದಿಂದ ತೈ ಅವಾಗಲೂ ಆಯ್ತು. ಇದು ವಿಸ್ತಾರ ಮಾಡಲಿಕ್ಕೆ ಮತ್ತೆ ಕಳ್ಕೊಳ್ಳಿಕ್ಕೆ ಬಹಳ ನಮ್ಮ ಯಕ್ಷಗಾನದಲ್ಲಿ ಇರುವ ಒಂದು ಭಯಂಕರ ವೈವಿಧ್ಯತೆಯ ಪೆಟ್ಟುಗಳು ಇದು. ಹಳಬರ ಕ್ರಮ ಮತ್ತು ವ್ಯವಸ್ಥೆ ಉಂಟು. ವ್ಯವಸ್ಥೆ ಅದನ್ನೊಂದು ತೋರಿಸ್ತೀರಾ ಅದನ್ನ ನೋಡಿ. ತಾತ ಅಕ್ಷರಗಳನ್ನು ಕಲಿತಾ ಬರುವುದು. ತಾತ ಧಿಮಿಕಿಟ ತರಿಕಿಟ ದಿಂದ ತೈ ತಾ ಧಿಮಿಕಿಟ ತರಿಕಿಟ ದಿಂದ ತೈ ಧಿಮಿಕಿಟ ತರಿಕಿಟ ದಿಂದ ತೈ ಕಿಟ ತರಿಕಿಟ ದಿಂದ ತೈ ತಕಿಟ ದಿಂದ ತೈ ಕಿಟ ದಿಂದ ತೈ ದಿಂದ ತೈ ತೈ ಇದು ಬರೆಸ್ಕೊಂಡ್ರೆ ಅದು ಎಷ್ಟು ವ್ಯವಸ್ಥೆ ಉಂಟು ನೋಡಿ ನೋಡಿ. ಯಕ್ಷಗಾನ ರಾಷ್ಟ್ರೀಯ ಮಟ್ಟ ಕಲೆ ಆಗಬೇಕಾದ್ರೆ ಕಲಾವಿದರು ಈ ಪುಸ್ತಕಗಳಲ್ಲಿ ಇರುವುದನ್ನ ಕೆಲವು ಬಹಳಷ್ಟು ಆಳವಾಗಿ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅದು
ಅದು ರಾಷ್ಟ್ರೀಯ ಮಟ್ಟದ ಕಲೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಆದರೆ ನಾವು ರಾಷ್ಟ್ರೀಯ ಮಟ್ಟದ ಕಲೆ ಮಾಡು ಇಷ್ಟು ದಿವಸದೊಳಗೆ ಆಗಬೇಕಾಗಿತ್ತು. ಯಾಕೆಂದರೆ ಮಾಬಲಿ ಹೆಗ್ಡೇರಿದ್ದರು, ಶಿಂಬ ಹೆಗ್ಡೇರಿದ್ದರು, ಹೊಸ್ತೋಳದವರಿದ್ದರು, ಉಪ್ಪೂರರಿದ್ದರು, ಕಾಳಿನಾಮಡರಿದ್ದರು, ಮಾಬಲಿ ಹೆಗ್ಡೇರು, ಇಂಥ ದೊಡ್ಡ ದೊಡ್ಡ ಯಕ್ಷಗಾನ ಘಟಾನುಘಟಿಗಳು ಚಿಟ್ಟಾಣಿಯವರಿದ್ದರು. ಯಾವ್ದು ಬೇಕು ಯಾವ್ದು ಬೇಡ ಇದಮ್ಮಿತ್ತಮ್ ಅಂತ ಮಾಡಿ ಅದನ್ನು ಮಾಡುವಂಥ ಸಾಧ್ಯತೆಗಳು ನಾವು ಕಳ್ಕೊಂಡಿದ್ದೇವೆ ಅಂತ ಅನಿಸ್ತದೆ. ಆದರೆ ಹೊಸ್ತೋಳದವರ ಪುಸ್ತಕ ಇರುವುದರಿಂದ ನಾವು ಅದನ್ನು ಈಗಾದರೂ ಅದನ್ನು ಎತ್ತರಕ್ಕೆ ತಗೊಂಡು ಹೋಗುವಂಥ ಸಾಧ್ಯತೆ ಉಂಟು ನನಗನ್ನಿಸ್ತದೆ. ಪುನಃ ಸೃಷ್ಟಿ ಮಾಡಿ ಅದರ ಬಳಕೆಗೆ ತಂದರೆ ಸಾಧ್ಯ ಅಂತ ಅನಿಸ್ತದೆ. ಹೌದು, ಆ ಪುಸ್ತಕದಲ್ಲೇ ಕೆಲವು ಅಂಶಗಳಿದೆ, ಆದರೆ ಪೂರ್ಣವಾಗಿ ಬಹುಶಃ ಅದು ಅಲ್ಲಿಯೂ ಸಂಗ್ರಹ ಆಗಿಲ್ಲ. ಉದಾಹರಣೆಗೆ ಅಬ್ಬರ ತಾಳದ ಬಗ್ಗೆ ಹೇಳಿದ್ರಿ. ಅಬ್ಬರ ತಾಳ ನಾವು ನನಗೆ ಶಂಕರ ಭಾಗವತರು ಎಲ್ಲ ನಾವು ಹೋದಾಗ ನಮಗಿಂತಲೂ ಮೊದಲು ಗುಣವಂತೆ ಗಜಾನ ಭಂಡಾರಿ ಅಂತಿದ್ದ, ಚೆಂಡೆ ಬಾರಿಸ್ತಿದ್ದ, ಮೊದಲೇನು ಬಾರಿಸ್ತಿದ್ದ ತಿಮ್ಮಪ್ಪ ನಾಯಕರಿಗೆ ನಮಗಿಂತಲೂ ನನ್ನ ಶಂಕರ ಭಾಗವತಕ್ಕಿಂತಲೂ 2 ವರ್ಷ ಮೊದಲು ಸರ್ವೀಸು ಮತ್ತು ಅವ ಶಿಷ್ಯ ಅವರು ಅದನ್ನು ಚೆನ್ನಾಗಿ ಬಾರಿಸ್ತಿದ್ರು. ಉದಾಹರಣೆಗೆ ದೇಮ್ 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 ದಿತ್ತಾಮ್ ರಾಮ್ 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 ದೇಮ್ ದೇಮ್ ತರಿತ್ತ ತರಿಕಿಡದಿದ್ದಿ ತರಿಕಿಡದಿದ್ದಿ ತೋಂತದಿಂದ ತಾಕಡದಿತ್ತ ತಯ್ಯತ್ತ ದಿನ್ನ. ವಿಸ್ತಾರ ಮಾಡುವ ಸಂಗತಿಗಳು ಬಹಳಷ್ಟು ಉಂಟು. ಯಕ್ಷಗಾನದಲ್ಲಿ ಮೊದಲೇ ಚೆಂಡೆಯನ್ನು ಅಭ್ಯಾಸ ಮಾಡಬೇಕೋ, ಅಬ್ಬರದ ಪೆಟ್ಟುಗಳನ್ನು ಅಭ್ಯಾಸ ಮಾಡಬೇಕು, ಅಲ್ಲಿ ಎಲ್ಲವೂ ಬಂದ್ಬಿಡ್ತದೆ. ಇದು ನೃತ್ಯದವನಿಗೆ ಹೋಗುದು, ಈ ಪೆಟ್ಟುಗಳಲ್ಲಿ ಎಲ್ಲ ತಾಳಗಳ ವಿವರಗಳು ಬಂದ್ಬಿಡುತ್ತೆ. ಇದು ನೀವು ಹೇಳುವಾಗ ಈಗ ಈ ಅಬ್ಬರ ತಾಳ ದೀಡ್ 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 ತಾಮ್ ದೀಡ್ 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 ತಾಮ್ ಏನಿದೆ, ಇದು ಸುಲಭವಾಗಿ ಬಂದಿದೆ. ಸುಲಭವಾಗಿ ಬಂದದಿಂದ ಅದು ಬೇಡ ಬೇಕಾಗಿಂತಲೂ ಅಬ್ಬರಕ್ಕೆ ಹೀಗೆ ಉಂಟಲ್ಲ ನಮ್ಮದು, ಅದು ಮೇನು ನನಗನಿಸೋದು. ಅದು ಪೂರ್ಣವಾಗಿ ಅದರ ಸಂಗ್ರಹ ಇದೆಯಾ? ಈಗ ನೀವು ಹೇಳಿದ ಏನು ತಿಮ್ಮಪ್ಪ ನಾಯಕರ ಜಯಂತಿ ಯಾರಲ್ಲಿ ಸಿಗುತ್ತದೆ ಪೂರ್ಣ ಸಂಗ್ರಹ? ಅಲ್ಲ, ಅದು ನಮಗೆ ಹೇಳಿಕೊಡದೆ ಹಾಗೆ ಅವರು ನಿಮ್ಮಲ್ಲಿ ನಿಮಗೆ ಬರ್ತದೆ ಪೂರ್ಣ ಬರ್ತದೆ. ಮದ್ದಲೆಗಿಂತಲೂ ಚೆಂಡೆಯಲ್ಲಿ ಅದರ ವೈವಿಧ್ಯತೆ ಹೆಚ್ಚು ಕಂಡು ಬರ್ತದೆ. ಮದ್ದಲೆ ಕೊಡುವುದಿಷ್ಟೇ ನಾವು ನಮ್ದಿಷ್ಟೇ, ಅದು ಚೆಂಡಿಯವನ ಕೆಲಸ. ನಾವು ತಾಳ ಮಾತ್ರ ಕೊಡೋದು. ಧೇಮ್ ಧೇಮ್ ತಧಿತ್ತ ಹೊರಡಿಕೆಗಳು ದೊಡ್ಡಾಗಿ ಬಂದು. ಇದು ನಮಗೆ ಪೂರ್ವ ಚೆಂಡೆ ಹೇಳ್ಕೊಡುವಾಗಲೂ ಇದು ಹೇಳ್ಕೊಟ್ಟಿದ್ದಾರೆ ನಮಗೆ. ನನಗೆ ಚೆಂಡೆ ಹೇಳ್ಕೊಡುವಾಗಲೂ ಅದು ಅವರು ಪುಸ್ತಕ ಬರೆಯುವಾಗ ಅದನ್ನು ಅದು ಕಾರಣ ಗೊತ್ತಿಲ್ಲ ನನಗೆ, ಅದು ಹಾಗೆ ಬಂದಿದೆ. ಈಗ ಅದನ್ನು ನಾವು ತಿಕ್ಕೊಂಡ್ರೆ ಈಗ ಚಾಳು ಕುಣಿತಕ್ಕೆ ನಾವು ಯಾವುದೇ ಸ್ತ್ರೀ ವೇಷಕ್ಕೋ ಅಥವಾ ಯಾವುದೇ ಪದ್ಯಗಳಿಗೆ ಬಾರಿಸುವ ಇದಕ್ಕೆ ಏನು ವ್ಯತ್ಯಾಸ, ಅಬ್ಬರದ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಅಂತ ಅನಿಸ್ತದೆ. ಈಗಿನ ಬರಕ ಅದು ಒಂದೇ ರೀತಿ ಆಗಿ ಹೋಗಿದೆ. ಈಗ ಅದನ್ನ ಅದು ಬಹಳ ಅದು ಒಂದು ಇತ್ತು ಹೇಳುವುದು ಕಳೆದು ಹೋಗುತ್ತದಲ್ಲ ಹೇಳುವ ಅಷ್ಟೇ. ಅದನ್ನ ದಾಖಲೆ ಮಾಡೋಣ, ಅದರ ಚೆಂಡೆಯಲ್ಲಿ ಅದರ ಮಾಡಿ ಹಳೆಯ ಅಬ್ಬರ ಅನ್ನೋ ಲೆಕ್ಕದಲ್ಲಿ ಅದರ ದಾಖಲೆ ಕೂಡ ಮಾಡೋಣ. ಆಮೇಲೆ ಪೆಟ್ಟಿಗೆ ಸರಿಯಾದ ಹೆಜ್ಜೆ ಅಂತ ಹೇಳಿದ್ರಿ. ಇದು ಒಂದು ಹಂತದಲ್ಲಿ ಬಳಕೆಯಲ್ಲಿ ಇದೆ, ಒಂದು ಇದು ಒಂದು ಗಮನಕ್ಕೆ ಅದು ಹೆಚ್ಚು ನಮ್ಮ ಮದ್ದಲಿ ಚೆಂಡೆಯವರಿಗೆ ಅದು ಬಹಳ ಇಂಪಾರ್ಟೆಂಟ್. ಈಗ ಧಿತ್ತೋ ಮಂದ ಕಲಾವಿದ ಯಾವುದೇ ಪಾತ್ರದಲ್ಲಿ ಧಿತ್ತೋ ಮಂದಾಗ ನಮ್ದು ಹೊರಡಿಕೆ ಪೆಟ್ಟುಗಳಾದ್ರೆ ಅದು ಹೋಯ್ತವಂತ ಅದು ಹೊಸ್ತೋಳದವರು ಪುಸ್ತಕದಲ್ಲೂ ಅದನ್ನು ತೋರಿಸಿದ್ದಾರೆ. ತೈ ಹೇಳುವುದು ಹಾರುವುದು. ಈಗ ನಮಗೆ ಈಗ ಒಂದು ಪ್ರವೇಶ ಆಗುವಾಗ ಬೇರೆ ಗೊತ್ತಾಗುತ್ತಲ್ಲ ನೋಡಿ, ಇದೆಲ್ಲ ಅಕ್ಷರಗಳು ಕಣ್ಣಾಗಿ ಚೆನ್ನಾಗಿ ಉಂಟು. ಅಂದರೆ ಕಡಿಮೆ ಮಾಡಿದ ಬೇಡದಿದ್ದ ತೆಗೆದು ಹಾಕೋದೊಂದು ಸ್ವಲ್ಪ ಉಂಟು, ತೆಗೆದ ಮೇಲೆ ಹಾಕಬೇಕು ಅಂತಲ್ಲ, ಅದನ್ನ ಬೇರೆ ತಗೊಳ್ಳುವಂತಹದ್ದು ಬಹಳಷ್ಟು ಉಂಟು ಅಂತ ನನ್ನ. ಓಡಿ ಬರುವಾಗ ಆರ್ತ ಬರಬೇಕು ಅವರು ತೈ 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 ತಾಮ್. ಇನ್ನೂ ಒಂದು ಉಂಟು, ಈ ತಾ ಕಿಡತ್ಗ ತರಿ ಕಿಡ ಕಿಡತ್ಗ ಧಿತ್ತ ತೈ ಎತ್ತ ದಿನ್ನ ಧೇಮ್ ಧೇಮ್ ಹೇಳ್ತೇವಲ್ಲ ನಾವು ಮಣಕ್ಕೆ ಒಡ್ಡೋಲ್ಗ. ಹಾ, ಒಡ್ಡೋಲ್ಗೆ. ಈಗ ಅಲ್ಲಿ ತಾ ಕಿಡತ್ಗ ತರಿ ಕಿಡ ಗಿಡತ್ಗ
ದಿತ್ತ ತೈ ಎತ್ತರದಿಂದ ಕಾಲು ಹಾಕೊಂಡು ಬಂದ್ರೆ ಅದೊಂದೇನೋ ಒಂದರ ಕಡಿಮೆ ಕಂಡಂಗೆ ಆಗುತ್ತೆ ನೋಡಿ. ತಾ ಕಡತ್ಗ ತಾರಿ ಕಡತ್ಗ ದಿತ್ತ ತೈ ಎತ್ ದಿನ್ನ ಆಗತ್ತಲ್ಲ ಅದು. ಅಂಥದನ್ನು ಸ್ವಲ್ಪ ಬದಲಾವಣೆ ಮಾಡಬೇಕಾದ್ರೆ ಉಂಟು. ಈಗ ಅಲ್ಲಿ ಬರಬೇಕಾದ್ರೆ ತೋಮ್ ತಾಮ್ ತೋಮ್ ತಾಮ್ ತೋಮ್ ತಾಮ್ ತೋಮ್ ತಾಮ್ ದಿತ್ತ ತೈ ಎತ್ತ ದಿನ್ನ ಧೇಮ್ ಧೇಮ್ ಅಥವಾ ತೈ ಧೈ. ಈಗ ಹರೇ ರಮಣ ಗೋವಿಂದ ನಾರಾಯಣ ಹರೆ ತೋಮ್ ತಾಮ್ ತೋಮ್ ತಾಮ್ ತೋಮ್ ತಾಮ್ ತೋಮ್ ತಾಮ್ ದಿತ್ತ ತೈ ಎತ್ತ ದಿನ್ನ ಧೇಮ್ ಧೇಮ್ ತದ್ದಿನ ಧೇಮ್ ಧೇಮ್ ಅಲ್ವಾ. ಈ ಬದಲಾವಣೆಗಳು ಇಲ್ಲಿ ತಾಗಡ್ತಿಗ ತರಿಗಡ್ಗಡ್ತಿಗ ಜಿತ್ತ ತೈಯತ್ತ ತಾಗಡ್ತಿಗ ತರಗಡ್ಗಡ್ತಿಗ ಹೇಳೋದು ಭಾಗವತರು ಹೇಳೋದು ಒಂದು ಅದು ಒಂಥರ ಜಾಪನ ಪೆಟ್ಟುಗಳಲ್ಲಿ ಇದೆ. ಆದ್ರೆ ಹೆಜ್ಜೆ ಬರೀ ಒಂದೊಂದು ಹೆಜ್ಜೆ ಬೀಳ್ತದೆ. ತಾ ಕಿಡತ್ಗ ತರಿಗಿಡ ಕಿಡತ್ಗ ದಿತ್ತ ತೈಯತ್ತ ದಿನ್ನ ಅಲ್ಲಿ ಎಲ್ಲ ಒಂದೊಂದು ಹೆಜ್ಜೆ ಬೀಳ್ತದೆ. ಹೌದು, ಅದು ಹಾಗೆ ಬಿದ್ದರೆ ಅಡಿ ಇಲ್ಲ. ಅದು ಹಾಗೆ ಬರುವ ಇದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಅದಕ್ಕೆ ಅಥವಾ ತೈ ತಾಮ್ ತೈ ತಾಮ್ ತೈ ತಾಮ್ ತೈ ತಾಮ್ ದಿತ್ತ ತೈ ಎತ್ತ ದಿನ್ನ ಧೇಮ್ ಧೇಮ್ ಕೊಟ್ರೆ ಬಹಳ ಚಂದ ಅದರ್ವ ಅಂತ ನನಗನ್ಸ್ತದೆ. ಅದು ರಾಜವೇಷ ಆದ್ರೆ ಸ್ವಲ್ಪ ಗತಿ ವೇಗ ಆಗಬಹುದು. ಅಂದ್ರೆ ಕೆಲವು ಗಂಭೀರ ವೇಷವಾದ್ರೆ ಈ ತೋಮ್ ತಾಮ್ ತೋಮ್ ತಾಮ್ ಸ್ವಲ್ಪ ಗತಿಯ ತೀವ್ರ ತಾಕಡತ್ಗ ತಾಕಡತ್ಗ ಅವ್ನು ಕಾಲ ಹಾಕುವುದಿಲ್ಲ ಹಾಕುದಿಲ್ಲ ಬರೇ ತಾಕೊಂದೇ ಕಾಲು ಕಿಡ್ತಗಕ್ಕೆ ಕಾಕೊಂದೇ ಕಾಲು. ಹೌದು, ಹೀಗೆ ಈಗ ಅಲ್ಲಿ ಈ ಅದಕ್ಕೆ ರಾಜವೇಷ ವೇಷಗಳಿಗಿಂತಲೂ ಈ ಹರೇ ರಮಣ ಗೋವಿಂದ ನಾರಾಯಣ ಈ ತರದ ಪದ್ಯಗಳಿಗೆ ಈಗ ನಾವು ಒಬ್ಬನಿಗೆ ಅದನ್ನು ತಿಳಿಸಿಕೊಡುವಾಗ ಈ ತರದ ಬಂದ್ರೆ ಬಹಳ ಒಳ್ಳೆಯದು ಅಂತ ನನಗನ್ನಿಸ್ತದೆ. ಖಂಡಿತವಾಗಿ ಕೆಲವು ಅಂಶಗಳನ್ನು ನಾವು ಒಂದು ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಇವತ್ತು ಸಂಗ್ರಹ ಮಾಡಿದ್ದೇವೆ. ಕೊನೆಯದಾಗಿ ಎರಡು ಆವರ್ತನೆ ಪದ್ಯ ಕೆಲವು ಪದ್ಯಗಳು ಒಂದೇ ಆವರ್ತನೆಗೆ ಪ್ರಾರಂಭವಾಗ್ತದೆ ಅಂದ್ರೆ ಚಂಡಮದ್ಲೆಗಳು ಅಥವಾ ಮುಕ್ತಾಯ ಕೆಲವು ಎರಡು ಆವರ್ತನೆಗೆ ಸಾಮಾನ್ಯ ಮುಕ್ತಾಯ ಪ್ರಾರಂಭವಾಗೋದು ಈ ರೀತಿಯಾಗಿದೆ. ಅದು ಅದೇ ರೀತಿಯಾಗಿ ಇರಬೇಕು ಅನ್ನುವ ನಿಯಮ ಏನಾದರೂ ಇದೆಯಾ ಅಥವಾ ಅದಕ್ಕೆ ಕೆಲವು ವಿಪರೀತ ಉದಾಹರಣೆಗಳು ಇದೆಯಾ? ಆದರೆ ಅದು ಅದರ ಇದು ಬಹಳ ಗಂಭೀರವಾಗಿ ಉಂಟು. ಅದು ಅದು ಹೊಸ್ತೋಡದವರು ಏನು ಹೇಳಿದ್ದಾರೆ ಅಂದರೆ ನಮ್ಮ ಯಕ್ಷಗಾನದ ವಲಯದವರು, ಇದು ನನ್ನ ಸ್ವಂತ ಅಭಿಪ್ರಾಯ ಅಲ್ಲ, ಯಕ್ಷಗಾನದ ಪ್ರತಿಯೊಬ್ಬ ನಾಲ್ಕು ಕಲಾವಿದರು ಬರ್ತಾರೆ ಅಲ್ಲಿ ಈಗ ಚಂಡೆ ಮದ್ದಲೆ ಭಾಗವತ ವೇಷಧಾರಿ, ಇದು ನಾಲ್ಕೂ ಜನರಿಗೆ ತಾಳಸೂತ್ರ ಗೊತ್ತಿರಬೇಕು ಅಂದಾಗ ಅದು ಅತ್ತು ಸ್ಟ್ಯಾಂಡ್ ಆಗೋದು ಬರುತ್ತದೆ. ಈಗ ಆಗ ಅದು ಗೊತ್ತಿಲ್ಲದ್ರಿಂದ ಹಿಂಗಾಗಿದೆ ಅಂತ ನನಗನ್ನಿಸ್ತದೆ. ಈಗ ಈಗ ಮದ್ದಲೆಗಾರನಿಗೆ ಚಂಡೆಗಾರಿಗೆ ಉಂಟು ಗೊತ್ತುಂಟು, ಕುಣಿವನಿಗೆ ಗೊತ್ತಿಲ್ಲ, ಸಾಧ್ಯ ಉಂಟು ಅದು ಆಗತ್ತಾ? ಮಾ ಕುಣಿಸಿದವನಿಗೆ ಗೊತ್ತುಂಟು, ಇವನಿಗೆ ಅದು ಈಗ ಜಿಗಿದಾಗ ಏನು ಬಾರಿಸ್ಬೇಕು, ಅವ ತಗ್ಗಿದಾಗ ತಾ ಕಾಲು ಹಿಂದಿಟ್ಟರೆ ಏನು ಕೊಡ್ಬೇಕು ಇದು ಗೊತ್ತಿರಬೇಡ್ವಾ? ಈ ಅಧ್ಯಯನವಿರ್ಬೇಕಲ್ಲ. ಕಾಲು ಹಿಂದಿಟ್ಟರೆ ಏನು ಕೊಡ್ಬೇಕು? ಈಗ ದೀಕಿಡ ಏನು ಅವ ಕಾಲನ್ನು ಹೀಗೆ ಕೊಡ್ತಾ ಸಮಪಾದವನ್ನು ಕೊಡ್ತಾ ಇದ್ದಾನೆ, ಅವಾಗ ದೀಕಿಡ ಕೊಡ್ಲಿಕ್ಕೆ ಬರ್ತದ? ತಕ 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 ಕೊಡ್ಬೋದು, ತಕ ಅಥವಾ ಧಿಮಿ 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 ಕೊಡ್ಬೋದು, ಧಿಮಿ 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 ದಿನಿ ದಿನ 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 ಕೊಡ್ಬೋದು. ಹೊರಡಿಕೆ ಪೆಟ್ಟುಗಳನ್ನು ಕೊಡ್ಲಿಕ್ಕೆ ಬರ್ತದ? ಅದಕ್ಕೆ ಅವ್ನು ಕಾಲು ಹಿಂದಿಟ್ಟವಾಗ ತುದಿಗಾಲನ್ನು ಹಾಕಿ ಅವನು ಸಮಪಾದವನ್ನು ಇಟ್ಟಾಗ ಮಾತ್ರ, ಆದ್ರೆ ಇದು ಹೆಚ್ಚು ಕೂಡುತ್ತದೆ ಅಂತ, ಬಹಳ ಚೆನ್ನಾಗಿ ಕೂಡುತ್ತೆ ಅದು. ಈಗ ಇಲ್ಲಿ ನುಡಿದ ಪೆಟ್ಟುಗಳು ಬಹಳಷ್ಟು ಬರೆದ ಪೆಟ್ಟುಗಳಲ್ಲಿ ಬಹಳಷ್ಟು ನುಡಿತದೆ. ಈಗ ಅದರಲ್ಲಿ ತೆಗೆದಾಕಬೇಕಾದ ಬಹಳಷ್ಟು ಇಲ್ಲ, ಅದು ತಿಳ್ಕೊಳ್ಬೇಕಾದ ಉಂಟು. ತೆಗೆದಾಕಬೇಕಾದ ಬಹಳಷ್ಟು ಇಲ್ಲ, ಅದರಲ್ಲಿ ತಿಳ್ಕೊಳ್ಬೇಕಾದ ಒಂದು ಸ್ವಲ್ಪ ಉಂಟು. ನಿನ್ನೆ ನೀವು ವಜ್ರಳ್ಳಿಯಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರಿ, ಅದನ್ನು ನಾನು ಕೂಡ ನೋಡಿದೆ. ಬಹಳ ದಂತಳಿಗಿಬ್ರು ನಾನು ಹೋಗಿ ಇಬ್ರು ಹೋಗಿದ್ವಿ, ಎಲ್ಲ ಅನೇಕ ಕಲಾವಿದ ದಂತಳಿಗಿಬ್ರೇ ಬರ್ತಿದ್ರು ಭಾಗವತಿಗೆ. ಆದ್ರೂ ಅವ್ರಿಗೆ ಕೆರೆಮನೆಯವರ ಆಟ ಇರೋದ್ರಿಂದ ಅವ್ರು ಬರ್ಲಿಲ್ಲ, ಅಲ್ಲಿದ್ರೆ ಅವರು ಬರ್ತಿದ್ರು. ಅದರಲ್ಲಿ ನಾನು ಒಂದು ವಿಶೇಷ ಏನು ಗಮನಿಸಿದೆ ಅಂದ್ರೆ, ನನಗೆ ಶಾಲೆ ಮಕ್ಕಳು ಒಂದೇನೋ ಮಾಡಿದ್ದಾರೆ, ಆದ್ರೆ ಆ ಒಟ್ಟಾರೆ ಹಿಮ್ಮೇಳದಲ್ಲಿ ಒಂದು ವಿಶೇಷತೆ ಇತ್ತು, ಒಂದು ಏರಿಕೆ ಇತ್ತು. ಈಗ ನಮ್ಮ ಏನು ಕಮರ್ಷಿಯಲ್ ಮೇಳಗಳಿದೆ ಅಥವಾ ವ್ಯಾಪಾರಿ ಮೇಳಗಳು ಅಂತ ಹೇಳ್ಬೋದು, ಅವರಲ್ಲಿ ಒಂದು ರೀತಿಯ ಏಕತಾನತೆ ಬರ್ತಾ ಇದೆ, ಒಂದೇ ರೀತಿಯಾಗಿ ಬರುವ ಇದು ಪ್ರಾರಂಭ ಆಗಿದೆ. ಅದು ಪ್ರಸಂಗದ ನಡೆಯೂ ನಿಂತಿದೆ ಒಂದೇ ನಮನೆ. ಅದಲ್ಲದೆ ಈ ವೈವಿಧ್ಯ ಉದಾಹರಣೆ, ನೀವು ಒಂದು ಮೊಟ್ಟೆ ತಾಳದಿಂದ ತ್ವರಿತ ಅಷ್ಟಕ್ಕೆ ಹೋಗಿ ಮೊದಲು ಮೊಟ್ಟೆ ತಾಳದ ಅದು ಆರಂಭಿಸಿ ವೀರರಸದ ಇದು ಉಡಾಪೆಯ ಇದು ನಂತರ ಅದು ಅದರಿಂದ ತ್ವರಿತ ಅಷ್ಟಕ್ಕೆ ಹೋಗಿ ಈ ರೀತಿಯ ಕೆಲವು ನೆಲ ಮಾಡಿ ವೈವಿಧ್ಯಗಳನ್ನೆಲ್ಲ ತಂದು
ಚೆನ್ನಾಗಿ ಅದನ್ನ ಏರಿಸಿದ್ರಿ. ಆಮೇಲೆ ಕೆಲವು ಈ ಮೊಟ್ಟುಗಳನ್ನು ಸರಿಯಾಗಿ ತೋರಿಸಿ ಅದನ್ನ ಅವರನ್ನ ಕುಣಿಸಿ ಎಲ್ಲ ಮಾಡಿದ್ದೀರಿ. ಆ ತರದ ಹೆಚ್ಚು ಬಂದ್ರೆ ಅದನ್ನ ಅಭಿಮಾನಿಗಳು ಕೂಡ ಪ್ರೇಕ್ಷಕರಿಗೂ ಆಸ್ವಾದಿಸ್ಲಿಕ್ಕೆ ಬಹಳ ಸ್ವಾರಸ್ಯ ಬರ್ತದೆ ಅಂತ. ಈಗ ನನ್ನ ಅಭಿಪ್ರಾಯ ಮತ್ತೊಂದಂದ್ರೆ ಸಮಯದ ಮಿತಿಯಲ್ಲಿ ಬಹಳ ತೊಡಕಾದರು ಯಕ್ಷಗಾನದ ಕಲಾವಿದರಾದವರು ಇದನ್ನು ತಿಳ್ಕೊಳ್ಬೇಕಾದ ಬಹಳ ಉತ್ತಮ ಸಂಗತಿ ಇದು. ಇನ್ನೂ ಒಂದು ಉಂಟು, ಈ ಪ್ರವೇಶ ಕುಣಿತದೆ ಮತ್ತೂ ಒಂದು ಉಂಟು ನಮ್ಮ ಅನಾದಿ ಕಾಲದ್ದು. ಅದನ್ನು ಕೂಡ ಮೊನ್ನೆ ಪ್ರಯೋಗ ಮಾಡಿ ಮೊನ್ನೆ ಒಂದು ಮಾಡಿದ್ದೇನೆ, ಮತ್ತೂ ಒಂದು ಉಂಟು. ತೋದಿಂದತ್ತ ಅಗಲತ್ತಿಗೆ ತೈ ದೈ ತೈಯತ ತೈಕು ತೈಕು ತೈ ದೈ ತೋದಿಂದತ್ತ ಅಗಲತ್ತಿಗೆ ತೈ ದೈ ತೈಯದ ತೈಕು ತೈಕು ತೈ ದೈ ಬಹಳ ಉಂಟು. ತೈಕು ತೈಕು ತಕ ತೈಕು ತೈಕು ತಕ ತೈಕು ತೈಕು ತಕ ದೇ ತೈಕು ತೈಕು ತಕ ತೈಕು ತೈಕು ತಕ ತೈಕು ತೈಕು ತಕ ದೇ ತೋದಿಂದ ತಗಲತ್ತಿಗೆ ತೈ ದೈ ತೈಯ ತೈಕು ತೈಕು ತಾಧೆ ತಾಧೆ ತಕ ದೇ ತಾಧೆ ತೋದಿಂದ ತಗಲತ್ತಿಗೆ ತೈ ದೈ ತೈಯದ ರೈಕು. ಎಂತ ಪೆಟ್ಟುಗಳ್ರಿ ಇದು, ಮಾತ್ರ ತಾಳ ಬೇಸ ಮಾಡ್ಕೊಳ್ಳಿ ಬರುವ ಪೆಟ್ಟುಗಳ ಬರ್ಲಿಕ್ಕೆ ಆಗತ್ತದ್ರ ಉಳಿಲಿಕ್ಕೆ ಆಗತ್ತಾ? ಹೊಸದವರು ಹೇಳಿದ ಬರೀದೇ ಇಲ್ಲ, ನಾಲ್ಕು ಭಾಗ ನಮ್ಮ ಯಕ್ಷಗಾನ ಎಲ್ಲ ವಲಯಕ್ಕೆ ಏಕಸೂತ್ರ ಆಗ್ಬೇಕು. ಇದು ಕುಂದಾಪುರದ್ದು, ಇದು ಕೆರೆಮನೆದು, ಇದು ಯಲ್ಲಾಪುರದ್ದು, ಇದು ಸಾಗರದ್ದು, ಬರ್ಲಿಕ್ಕಿಲ್ಲ ಪ್ರಾದೇಶಿಕವಾಗಿ ಇದು ಬರ್ಲಿಕ್ಕಿಲ್ಲ ಅಂತ ಅವರು ಭಾಷಣದಲ್ಲಿ ಹೇಳಿದ್ದು ನಾನು ಕೇಳಿದ್ದು. ಅದೇ ನೀವು ಮೊನ್ನೆ ಮಾಡಿದ ಅದನ್ನು ಬಹಳ ಚಿಟ್ಟಾಣಿಯವರಿಗೆ ಅದನ್ನು ನಾವು ಅದರ ರಂಗಕ್ಕೆ ಅದನ್ನು ತಕೊಂಬಂದು ಇಂಪ್ರೆಷನ್ ಮಾಡಿಸಿದ್ರಲ್ಲ ಅದರ ಅದರ ಬಗ್ಗೆ ಭಾರಿ. ಈಗ ಎಲ್ಲರೂ ಅದನ್ನು ಕುಣಿತಾರೆ. ಅವರು ಪ್ರಯೋಗ ಮಾಡಿದ್ರು ಅದನ್ನ, ಅವರೇ ಪ್ರಯೋಗ ಮಾಡಿದವ್ರು ಈಗ ಇದನ್ನ. ಅಂದ್ರೆ ಹೊಳೆಗೆ ದೇಗಜನ್ ಮಂಡಾರಿ ಅದು ನನಗೆ ಅದು ಗೊತ್ತುಂಟು. ದಿಮ್ ದಿಮ್ ತರಗಡೆ ನಮ್ಮ ಅಪ್ಪಯ್ಯ ನಮ್ಮ ಅಳಲ್ಗಾರ ಮೇಳದ ಇರುವಾಗ ಅದನ್ನ ನಮ್ಮ ಅಪ್ಪಯ್ಯ ತಿಳಿಸ್ಕೊಡಿದ್ರು ಅದನ್ನ. ಹೇಳಿ ಹೇಳಿ ಒಮ್ಮೆ. ಅದು ಅದು ಚೌಕದ ಮನೆಯಲ್ಲಿ ಇರುವಾಗ ತೈ ಗಿಡದಗ ಅಧೀಮ್ ತೈ ಗಿಡದಗ ಅಧೀಮ್ ತೈ ಧೈ ದಿಂದತ್ತ ತೈ ಗಿಡದಗ ಅಧೀಮ್ ತೈ ಗಿಡದಗ ಅಧೀಮ್ ತೈ ಧೈ ಇಂಥದ್ದು ಎರಡಾಗಬೇಕು. ಮುಂದೊಂದು ತೈ ಗಿಡದಗ ಅಧೀಮ್ ತೈ ಗಿಡದಗ ಅಧೀಮ್ ತೈ ಧೈ 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 ಧಿತ್ತ ತೈ ಎತ್ತ ದಿನ್ನ ತೈ ಗಿಡದಗ ಅಧೀಮ್ ತೈ ಗಿಡದಗ ಅಧೀಮ್ ತೈ ಧೈ ದಿನ್ನತ್ತ ತೈ ಗಿಡದಗ ಅಧೀಮ್ ತೈ ಗಿಡದಗ ಅಧೀಮ್ ತೈ ಧೈ. ಹೀಗೆ ತಾಳ ಬಾರಿಸುವ ಕ್ರಮನೂ ಇತ್ತು. ದಿ 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 ತೋಮ್ ತೋಮ್ ದಿಂದತ್ತ ನೋಡಿ ಯಾವಾಗ ಆ ನುಡಿತದ ಹೇಳೋ ಪಿಟ್ಟಿಗಳನ್ನು ಬಹಳ ಇದು ಮಾಡಿದಾರಲ್ಲ ಅವರು. ದಿ 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 ತೋಮ್ ತೋಮ್ ದಿಂದತ್ತ ಹಂಗಿತ್ತು ಅಂತ ಅವನಿಗೆ ಸೂಕ್ಷ್ಮ ಗೊತ್ತಬೇಕು. ಇದು ಓ ಇಲ್ಲಿ ಮುಗೀತದೆ. ಸದ್ಗರ್ನಾಟ್ಯ ಅಥವಾ ಈ ಈಗ ತಮಿಳುನಾಡಿನಲ್ಲಿ ಭರತನಾಟ್ಯ ಅಂತ ಏನು ಕರೀತಾರೆ ಅದರಲ್ಲಿ ನಟುವಾಂಗ್ ಅಂತ ಹೇಳುವಾಗ ಕೆಲವು ಕುಣಿಲಿಕ್ಕೆ ಅನುಕೂಲವಾಗುವ ವ್ಯವಸ್ಥೆ ಹಾಗೆ ಇದೆ. ಇದು ಹಿಂದೂಸ್ತಾನಿಯಲ್ಲಿ ಉಠಾನ್ ಅಂತ ಹೇಳಿ ಏನು ಅದಕ್ಕೆ ಹೋಲಿಕೆ ಇದೆ. ಆದ್ರೆ ಒಂದು ನಮ್ಮ ಗುರುಮೂರ್ತಿ ವೈದ್ಯರು ಒಂದು ಅವರ ಅಭಿಪ್ರಾಯವನ್ನು ತಿಳಿಸ್ತೇನೆ. ಇದು ಕೂಚಿಪುಡಿ ಅಲ್ಲ, ಅವರು ಯಾವುದೋ ಒಂದು ಇದ್ರು ಹೇಳಿದ್ದಾರೆ ಅದು ಅಲ್ಲಿಂದ ಬಂದಿರಬಹುದು. ಅವರು ಇದು ಈ ಪೆಟ್ಟುಗಳನ್ನು ನಮ್ಮ ತೈಯ ತಾತ ಹೇಳ್ತಾರಲ್ಲ ಈಗ ತೋದಿಂದ ಕೃತಕದಿಂದ ಹೇಳ್ತಾರ ಹೇಳುವ ಪೆಟ್ಟುಗಳು ಅವರು ಆ ಜಾಲಿ ದುಡುಕುವಷ್ಟ ತಾಳಕ್ಕೆ ಬಾರಿಸುವ ಪೆಟ್ಟುಗಳು ಅವ್ರ ಹತ್ರ ಅಲ್ಲಿ ಉಂಟು ಅಂತ ಹೇಳಿ ನಾವು ಅದನ್ನು ಬಾರಿಸ್ತೇವೆ. ಒಡಿಸಿ ಒಡಿಸಿ ನಾಟ್ಯ ಈ ನೃತ್ಯದಲ್ಲಿ ಈ ಪೆಟ್ಟನ್ನು ಬಾರಿಸ್ತಾರೆ ಇವರು. ಅದು ಅಲ್ಲಿಂದ ಬಂದಿರಬಹುದು ಹೆಂಗೆ ಯಕ್ಷಗಾನಕ್ಕೆ ಅಂತ. ನೀವು ಬಾರಿಸಿದ ಬಿಡ್ತಿ ಯಾವ್ದು ಇದು? ಅಲ್ಲಿ ಒಡವೆ ಬದಲಾವಣೆಗಳು ಬೇರೆ ಬೇರೆ ಪೆಟ್ಟುಗಳನ್ನು ಅವರು ನೃತ್ಯಕ್ಕೆ ಇದನ್ನು ಬಳಸುವ ಈಗ ಭಾರತೀಯ ಈ ಭಾರತೀಯ ರಂಗಭೂಮಿಯ
ಹಿನ್ನೆಲೆ ಎಲ್ಲ ಒಂದೇ ಆಗಿದ್ದಕ್ಕಾಗಿ ಉದಾಹರಣೆಗೆ ಅವರು ಒಡಿಸಿಯಲ್ಲಿ ಬಳಸುವ ವಾದ್ಯಕ್ಕೆ ಮರದಾಲ್ ಅಂತ ಹೇಳ್ತಾರೆ ಅವರು. ನಾವು ಮದ್ದಲೆ ಅಂತ ಹೇಳ್ತೇವೆ, ಅವ್ರು ಮರದಾಲ್ ಅಂತ ಹೇಳಿ ಅವ್ರು ಬಾರಿಸೋದು ಅದು ಪಕ್ವಾಜ್ ಅಲ್ಲ, ಒಡಿಸಿಗೆ ಬಾರಿಸೋದು ಮರದಾಲ್, ಒಡಿಸಿ ಅದು ಮರದಾಲ್ ಹೇಳಿ ಬಾರಿಸೋದು. ಹಾಗಾಗಿ ಈ ಶ್ರೀಲಂಕಾದ ಅವರ ವಾದ್ಯ ಇದೇ ರೀತಿಯ ವಾದ್ಯಕ್ಕೂ ಕೂಡ ಮರದಾಲ್ ಹೇಳಿ ಹೇಳೋದು. ಮರದಾಲ್ ಶಬ್ದ ಸ್ವಲ್ಪ ಬದಲಾವಣೆ ಇದೆ. ಹಾಗಾಗಿ ಈ ತಾಳಗಳು ಎಲ್ಲಿ ಎಲ್ಲ ಈ ಹೇಗೆ ಭಾರತೀಯ ಸಂಗೀತದಲ್ಲಿ ಒಂದು ರೀತಿಯಲ್ಲಿ ತಾಳಕ್ಕೆ ಸಾಮಾನ್ಯ ಸಾಮ್ಯ ಹೇಗಿದೆಯೋ ಹಾಗೆ ಹಿಂದೆ ನಮ್ಮ ತಾಳದಲ್ಲಿ ಸಾಮಾನ್ಯಗಳಿತ್ತು. ಅದು ಬೇರೆ ಬೇರೆಯಾಗಿ ಕೆಲವರಲ್ಲಿ ಕಳೆದು ಹೋಗಿದೆ, ಕೆಲವರಲ್ಲಿ ಕಳೆದು ಉಳಿದಿದೆ. ಅದು ಒಡಿಸಿಯಲ್ಲಿ ಒಂದಿಷ್ಟು ಉಳಿದಿರ್ಬೋದು, ಯಕ್ಷಗಾನದಲ್ಲಿ ಒಂದಿಷ್ಟು ಉಳಿದಿದೆ, ಕರ್ನಾಟಕದಲ್ಲಿ ಒಂದಿಷ್ಟು ಉಳಿದಿದೆ, ಹಿಂದೂಸ್ತಾನಿಯಲ್ಲಿ ಬೇರೆ ಕ್ರಮಗಳು ಉಳಿದಿದೆ ಹೀಗೆ ಅಂತ. ಇವತ್ತು ನಾವು ಭಾಳ ಬೇಗ ಒಂದಿಷ್ಟು ಅಂಶಗಳನ್ನು ಸಂಗ್ರಹ ಮಾಡಿದ್ದೇವೆ, ಇನ್ನು ಹೆಚ್ಚು ಬಹಳ ಆಗಬೇಕು, ಅಭ್ಯಾಸ ಮಾಡ್ಲಿಕ್ಕೆ ಬಹಳಷ್ಟು ಉಂಟು ಉಂಟು ಉಂಟು. ಹಾಗಾಗಿ ಹೊಸವಟದವರ ಪುಸ್ತಕದ ಮದ್ದಳೆಯ ಭಾಗ ಏನಿದೆ ಅದರ ಒಂದು ಪ್ರಾತ್ಯಕ್ಷಿಕೆ ದಾಖಲೆ ಆಗಬೇಕು, ಅದಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಅದಕ್ಕೆ ಒಂದು ಪೀಠಿಕೆಯಾಗಿ ನೀವು ಇದನ್ನು ನಮಗೆ ರೂಪಿಸಿಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ತೇನೆ. ಏನೋ ನಾನು ತಿಳ್ಕೊಂಡದ್ದು ನಮ್ಮ ಗುರುಗಳಿಂದ ಇದರಿಂದ ಹಿರಿಯರಿಂದ ತಿಳ್ಕೊಂಡದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಬಿಟ್ಟರೆ ನನ್ನ ಇದು ಏನು ನನ್ನ ಸ್ವಂತಿಕೆ ಇಲ್ಲ. ನಾನು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೇ, ಸ್ವಲ್ಪ ಪೂರ್ಣ ಅಲ್ಲಿದ್ರು ಓ ಇದು ಹೀಗೆ ಇದು ಹೀಗೆ. ಇದರ ಹಿಂದೆ ನಾವು ಕೆಲವು ಎರಡು ಅಂಶಗಳನ್ನು ನಾನು ಗಮನಿಸಿದ್ದೇನೆ. ಈಗ ಒಂದು, ಇಷ್ಟೆಲ್ಲ ನೀವು ಬಹಳ ವಿವರವಾಗಿ ಅದರ ಅಧ್ಯಯನ ಮಾಡಿ ಅದನ್ನು ಬಳಕೆಯಲ್ಲಿ ಇಟ್ಟುಕೊಂಡಿದ್ದೀರಿ, ಅದೊಂದು ಬಹಳ ಮುಖ್ಯವಾದ್ದು. ನಿಮ್ಮ ಭಾಗವತಿಯನ್ನು ಕೇಳಿದಾಗ ಕೂಡ ಅದನ್ನು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿದರೆ ಮಾತ್ರ ಆ ಆಟ ಏರ್ತದೆ, ಅದಕ್ಕೆ ಆಟಕ್ಕಷ್ಟು ಒಂದು ರೂಪ ಬರ್ತದೆ ಅಂತ. ಅಂದರೆ ಭಾಗವತರಿಂದ ಆಗಬೇಕು ಮೊದಲು, ಆಮೇಲೆ ಮೊದಲೇ ಚಂಡೆ ಅವರಿಂದ ಆಗಬಹುದು. ಆ ಭಾಗವತರ ಆ ತಯಾರಿಯಲ್ಲಿ ಮುಟ್ಟದೇ ಇದ್ದರೆ ಅದು ಆಟ ಹಂತಕ್ಕೆ ಬರೋದಿಲ್ಲ ಅನ್ನೋ ಒಂದು ಅನುಭವ ನನಗೆ ನಿನ್ನೆ ಆಗಿದೆ. ಈ ಇಷ್ಟು ಮಾಹಿತಿಯನ್ನು ಕೊಟ್ಟು ಇಷ್ಟು ಸಮಯವನ್ನು ಕೊಟ್ಟು ಎರಡು ವಿಷಯ ನಾನು ಹೇಳಿಕ್ಕೆ ಬಹಳ ಖಂಡಿತ ನನಗೆ ಬಹಳ ಖುಷಿ ಆಗ್ತದೆ. ಖಂಡಿತ ನನಗೆ ಇದರಲ್ಲಿ ಸಂತೋಷದ ಕಣ್ಣೀರೇ ಬರ್ತದೆ. ಅಂದರೆ ಒಂದು ನಿಬ್ಬೂರದು, ಆಮೇಲೆ ನಮ್ಮ ಕಾಳಿಂಗ ನಾವಡ್ರದ್ದು, ನನಗೆ ನನಗೆ ಬಂದು ಅದು ಮನನ ಆಗ್ಬಿಡೋದು. ಅದು ಒಂದು ಪದ್ಯಗಳು ಏನೋ ಅಲ್ಲ ಅಂತ ಇಟ್ಕೊಳ್ಳುವ ನಾವು, ಅದು ದೊಡ್ಡ ಶೃಂಗಾರ ಅಲ್ಲ, ಬೇರೆ ಒಂದು ವಿಷಯ ಅಂತ ಇಟ್ಕೊಳ್ಳೋ. ಆದರೆ ಅದರ ಹೇಳುವ ಆ ಭಾವನೆಗಳು ಅದಕ್ಕೆ ಇರುವ ಬೀಟ್ಗಳು ಹೇಗೆ ತೋರಿಸ್ತೇನೆ. ಇಂದು ಕುಲಜ ಲಾಲಿಸಯ್ಯ ಇನಿತ್ಯಕ್ಕೆ ಚಿಂತೆ, ಅದು ಸಣ್ಣ ಪಾತ್ರ ಅಂತ ಇಟ್ಕೊಳ್ಳಿ, ಆದ್ರೆ ಅದ್ರ ಹೇಳುವ ಆ ಗಂಭೀರ್ಯಾಗೆ ಬಂದು ದಾನ ನೋಡಿ ಕೊಂಬೆ ಬಣಗೊಂಡ್ರ ಪರೋಳ್ ಮುಂತೆ ಬಂದು ದಾನ ನೋಡಿ ಕೊಂಬೆ. ಏನ್ರಿ ಮಲಗದ ಪಾತ್ರ ಇದ್ರೆ ಹಾರ್ಬೇಕವ. ನಿಬ್ಬೂರದು ಒಂದು ನಾನು ಗಮನಿಸಿದ್ದು, ಅದು ಉದ್ದ ಸ್ವರ ಮತ್ತೆ ಅವರು ನೋಡಿ ಆ ಸಾಹಿತ್ಯಕ್ಕೆ ಅವರು 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 ಅದಕ್ಕೆ ಅವ್ರಿಗೆ ಕೇಳಿದ್ರೆ ಗೊತ್ತುಂಟೋ ಇದು ಅದು ಬೇರೆ ಸಂಗತಿ. ಅವರು ಇಲ್ಲ ಭಾಳ ನಾವು ಕಳ್ಕೊಂಡಿದ್ದೇವೆ ಅದು ಭಾಳ ದುಃಖದ ಸಂಗತಿ. ಆದರೆ ಅದನ್ನು ನಾವು ಅದರ ಹತ್ತಿರಕ್ಕೆ ಹೋದಾಗ ಅದರ ಆಗುವ ಸಂತೋಷ ಎಷ್ಟು. ಕರ್ಣ ಪರ್ವದಲ್ಲಿ ಎಲೆ ಭಾನು ಜಾತ ಕೇಳಸ್ತ್ರದ ಮಣಿಯ ಕೊರಳಿಗೆ ಹಿಡಿದರೆ ಮುಕುಟವ ತೆಗೆಯುವುದು ಉರಕ್ಕಾಗಿ ಬೆಸಸಿದರೆ. ಆಯ್ತಾ, ಇಷ್ಟೇ ಸಾಹಿತ್ಯವನ್ನು ಎತ್ತುವ ಕ್ರಮನವಾಗಿ ಎಲೆ ಭಾನು ಜಾತ ಕೇಳಸ್ತ್ರದ ಮಹಿಮೆಯ ನೆಲೆಯರಿಯದೆ ಹೂಡಿದೆ. ನೋಡಿ ಹೂಡಿದೆ, ಅವ್ರಿಗೆ ಗೊತ್ತುಂಟ ಇಲ್ವಾ ಆ ಸಾಹಿತ್ಯಕ್ಕೆ ಏನು ಅವರು ಸ್ಪಂದಿಸಿದ್ರೊಳಗೆ ನಮಗೆ ಹೂಡ್ತಾ ಇದ್ದಾರ ಅಂದ್ರೆ ಇದು ಮಾಡ್ತಾ ಇದ್ದಾನ. ಕೊರಳಿಗೆ ಹಿಡಿದೆ, ಕೊರಳಿಗೆ ಹಿಡಿದರೆ ಮಗುಟವ ತೆಗೆಯುವುದು. ನೋಡಿ ಅಲ್ಲಿ ಹೋಯ್ತು. ಉರಕ್ಕಾಗಿ ಬೆಸಸಿದರೆ ಕೆಳಗೆ ಬಂತು ಸ್ವರ. ಉರದಿಂದ ಶಬ್ದ, ಇದು ಗಂಟಲಿಂದ ಶಬ್ದ, ಶಿರದಿಂದ ಶಬ್ದ. ಹೌದು, ಇನ್ನೊಂದು ಆ ಶಿರವ ಕತ್ತರಿಪುದು ಹೇಳುವಾಗ ಶಿರವ ಕತ್ತರಿಪುದು ಇದು ಸಿದ್ಧ ಬೇಗದಿ ಮರಳಿನಿ ತೊಡು ಎಂದನು. ಅದು ಅವರು ಸ್ವರ ಬೇರೆ ಇವರು ಬರ್ಲಿಕ್ಕಿಲ್ಲ. ಆದ್ರೆ ಆ ಸಾಹಿತ್ಯ ಕೊಡುವ ಇದು ಪುರ್ಲೆ ಅನೇಕಿತ್ತು, ಮಾವಲೇಡರಲ್ಲಿತ್ತು ಇತ್ತು ಇತ್ತು. ಅವ್ರ ಭಾವನೆಯನ್ನು ಬಹಳ
ಬಹಳ ಇರೋದು ಒಂದು ತೀವ್ರವಾಗಿ ತೋರಿಸೋ ನೋಡಿ ಆ ದಶರಥನ ಮಾಡಿಕೊಂಡಾಗ ಅವರು ಸೊ ಆ ಸ್ವರದ ನಡುಗೆ ರಾಗ ಹೋಗಬಾರದು, ಭಾವನೆಗಳಿರಬೇಕು, ಅದು ಪದ್ಯವಾಗಿರ್ಬೇಕು. ಸೋಮಕೇ ಕಂಡೇ ಭಾಗ್ಯ ಆನಂದ ಭೈರಿ ರಾಗನೂ ಆಗಿರ್ಬೇಕು, ಭಾವನೆಗಳು ಆಗಿರ್ಬೇಕು, ತಾಳಕ್ಕೆ ಹೋಗ್ಬಾರ್ದು, ಅಲ್ಲ ತಾಳ ಹೋಗ್ಬಾರ್ದು. ಎಂತದ್ರಿ ಇದು, ಇದೆಲ್ಲ ಅದನ್ನ ಅಂಥದನ್ನೆಲ್ಲ ಕಾಫಿ ಮಾಡಿಕೊಂಡು ಯಕ್ಷಗಾನ ಮಾಡಬೇಕು ಅಂತ ಹೇಳ್ತೇನೆ ನಾನು. ಅದು ಕಾಪಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲ ಅನುಕರಣೆ ಮಾಡ್ಲಿಕ್ಕೆ ಅದು ಮಿಂಚು. ಅದು ಇವರ ನೆಬ್ಬೂರವ್ರದ್ದು ನೀವು ಹೇಳಿದಾಗ ನೆನಪಾಯ್ತು, ಮಹೇಂದ್ರ ಪರ್ವತವನೇರಿ ಹನುಮಂತ ಮಹೇಂದ್ರ ಪರ್ವತ ಹೇಳು, ಅದು ಎಷ್ಟು ಸಾರಿ ಪ್ರಯತ್ನ ಮಾಡಿದ್ರೆ ಸಾಧ್ಯ ಇಲ್ಲ, ಅದರ ಅನುಕರಣೆ ಮಾಡ್ಲಿಕ್ಕೆ ಸಾಧ್ಯ. ಆ ಮಹೇಂದ್ರ ಪರ್ವತವನ್ನ ಅವರು ಬರೀ ಸ್ವರದಲ್ಲೇ ಏರಿಸ್ತಾರೆ ಅವ್ರನ್ನ, ಹನುಮಂತನನ್ನ. ಈಗ ರಾಗ ಒಂದು ಬೇರೆ, ಆ ಭಾವನೆಗಳು ಬೇರೆ. ಈಗ ನಮ್ಮ ಉದಾಹರಣೆಗೆ ಶಂಕರಾಭರಣ ಅದು ಇಲ್ಲಿಂದ ಎತ್ತಬೇಕು ಅಂದ್ರೆ ಸಾಧ್ಯ ಇಲ್ಲ. ನಮ್ಮ ಯಕ್ಷಗಾನಕ್ಕೆ ಆ ಸಾಹಿತ್ಯಕ್ಕೂ ಶಂಕರಾಭರಣವನ್ನು ಮಂದ್ರದಿಂದ ಎತ್ತಬೇಕು, ಸಡಜದಿಂದ ಎತ್ತಬೇಕು ಅಂತ ಶಾಸ್ತ್ರ ಇದ್ರೆ ಅದು ಸೂಟ್ ಆಗೋಲ್ಲ ಇದಕ್ಕೆ. ಈಗ ಹಿಂಗ ಹೇಳಿದ್ರೆ ಇಲ್ಲಿ ನಮ್ಮ ಯಕ್ಷಗಾನಕ್ಕೆ ಆಗೋಲ್ಲ, ಬರೋದಿಲ್ಲ. ಇದು ಯಕ್ಷಗಾನಕ್ಕೆ ಆ ಸಾಹಿತ್ಯಕ್ಕೆ ಭೇಟಿ ಕೊಡೋದು ಬೇಕಾದ ಹಾಗೆ ಬಳಕೆಗೆ ಬೇಕು. ಆದ್ರೆ ಈಗ ಬಳಕೆಯಲ್ಲಿರುವ, ಈಗ ನಾವೇನು ಸಾಹಿತ್ಯ ಶಾಸ್ತ್ರೀಯ ಅಂತ ಹೇಳಿ ಅನ್ಕೊಂಡಂತ ಸಂಗೀತದಲ್ಲಿ ಬಳಕೆಯಲ್ಲಿರುವ ವಿಚಾರಗಳು ಅನೇಕ ಇತ್ತೀಚಿನ ಶತಮಾನಗಳಲ್ಲಿ ಬಂದ ನಿಯಮಗಳು, ಮೂಲ ಶಾಸ್ತ್ರದಲ್ಲಿ ಇರುವಂತವಲ್ಲ. ಹೌದು, ಹಾಗಾಗಿ ಇದು ಯಕ್ಷಗಾನದಲ್ಲ ಕೆಲವು ಅಂಶಗಳು ಶಾಸ್ತ್ರೀಯವೇ, ಅದು ಕೆಲವು ಕಲಾವಿದರಿಂದ ಕೊಡುಗೆಗಳು ಕೂಡ ಬಂದಿದೆ. ಅದಕ್ಕೆ ನಾನು ಅಪ್ಲೈಡ್ ಮ್ಯೂಸಿಕ್ ಅಂತ ಹೇಳ್ತೇನೆ. ಅಂದ್ರೆ ಇದು ನಮ್ಮ ರಂಗಭೂಮಿಗೆ ಅದನ್ನ ಸರಿಯಾಗಿ ಹೊದಿಸಿದಂತಹ ಒಂದು ಸಂಗೀತ ಅಂತ ನಾವು ಅಂದ್ಕೊಳ್ಬಹುದು. ಇನ್ನು ನೆಬ್ಬೂರ ಉದಾಹರಣೆಗಳು ಅನೇಕ ಇದೆ, ಆದ್ರೆ ಅವರ ಸಂಗ್ರಹ ಆಗಬೇಕು ಈ ರೀತಿಯ ಬಳಕೆಯ ಈ ಸಾಹಿತ್ಯಕ್ಕೆ ಭಾವಕ್ಕೆ ರಾಗಕ್ಕೆ ತಾಳಕ್ಕೆ ಹೊಂದಿಕೆ ಮಾಡಿ ಹೇಳುವ ಕ್ರಮ ಅದು ಬಹಳ ಕಷ್ಟ. ನಮ್ಮ ನಮ್ಮ ಆಂತರ್ಯದಲ್ಲೂ ಕೂಡ ಒಳಗೆ ಕೂಡ ಇರಬೇಕಾಗ್ತದೆ. ಈಗ ನಾವು ನಾವುಗಳಲ್ಲಿ ಹಿಂದೂ ಕುಲಜ ಲಾಲಿಸಯ್ಯ ಅವರು ವೇಳೆಗೆ ಸರಿಯಾಗಿ ಹಿಂದೂ ಕುಲಜ ಲಾಲಿಸಯ್ಯಿಂತೆ ಹೇಳುವ ಇರ್ಬೋದು, ಆದ್ರೆ ಆ ಪಾತ್ರಕ್ಕೆ ವೇಟ್ ಕೊಟ್ಟು ಹೇಳುವ ವಿಧಾನ ಹೇಗೆ? ಲಾಲಿಸಿ ಕೇಳಿಂದಿ ಹೊಸಗೇನು ಹಾಗೆ ಲಾಲಿಸಿ ಕೇಳಿಂದ ನಾನು ಅವರನ್ನ ಒಂದು ರೆಕಾರ್ಡಲ್ಲಿ ಕೇಳಿದ್ದೇನೆ, ಒಂದು ಹಾಡದಲ್ಲಿ ನೋಡಿದ್ದೇನೆ. ಲಾಲಿಸಿ ಕೇಳಿಂದಿ ಮಸಗೆ ಅಣ್ಣ ದೇವ ಬರದೊಳ ಬೇಡ ಅಣ್ಣ ದೇವ ಹೀಗೂ ಉಂಟು. ಲಾಲಿಸಿ ಕೇಳಿಂದಿ ಮಸಗೆ ಅಣ್ಣ ದೇವ ಕೂಡ ಉಂಟು. ಇದು ಆಗಾಗ ಈಗ ತರದ ಇದು ಬರ್ತಾ ಇದ್ರೆ ಅದು ಪ್ರೇಕ್ಷಕರಿಗೆ ನಾವು ಮತ್ತೆ ಬೇರೆ ಯಾವುದೋ ತಂದು ಕೊಡೋದಕ್ಕಿಂತಲೂ ನಮ್ಮ ಯಕ್ಷಗಾನದಲ್ಲಿ ಬಳಕೆ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೋ ಅಂತ ನನ್ನ ಅನಿಸಿಕೆ. ಇದರ ಸಂಗ್ರಹ ಕೂಡ ಆಗಬೇಕು ಈ ರೀತಿಯ, ಯಾಕೆಂದ್ರೆ ಇದು ಅವರವರ ಅವರ ಭಾಗವತರ ಸೃಜನಶೀಲತೆಯಿಂದ ಬಂದಿರುವಂತಹದ್ದು. ಇದು ಇದು ಅನುಕರಣೆ ಮಾಡುವುದು ಕಷ್ಟ, ನಮಗೆ ಸ್ವಂತವಾಗಿ ಬಹಳ ಹೊಳೆಯೋದು ಇಲ್ಲ, ಇದು ಕೆಲವಲ್ಲ ಕೇಳಿಯಾದರೂ ಕಲಿಬೇಕಾಗ್ತದೆ. ಹಾಗಾಗಿ ಅದರ ಕೆಲವು ಈ ಥರದ ಅಂಶಗಳನ್ನು ಕೂಡ ಸಾಧ್ಯವಾದರೆ ನಾವು ಅದನ್ನು ದಾಖಲೆ ಮಾಡೋಣ ಅಂತ ಹೇಳಿ ಇವತ್ತು ಭಾಳ ಕಾಲ ನೀವು ಸಮಯ ಕೊಟ್ಟು ಈ ವಿಷಯ ನಮ್ಮಲ್ಲಿ ಹಂಚಿಕೊಂಡಿದ್ದೀರಿ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೂ ಕೂಡ ಆದರ ಆತಿಥ್ಯಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಸುಮಾರು